ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं व्यासं ततो जयते। अष्टप्रायेषु अभद्रेषु नित्यं भागवत सेवया भगवतीरुत्तम श्लोके भक्तिर्भवति नैष्ठिके। अतिमिरान्धस्य घ्राणाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं कले स्वयं रूपगदा मह्यं ददाति स्वपदान्तिकं तेऽहं श्रीगुरो श्रीयुतपदकमलं श्रीगुरुन् वैष्णवांश्च श्रीरूपं साग्रजातं सहगणरघुनाथं सजीवं साद्वैतं सावधूतं परिजनसहितं चैतन्यदेवम् राधा कृष्ण पादान सहगण ललिताश्रि हे कृष्ण करुणा सिंधु दीनबंधु जगत्पते गोपेशा गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिय वाञ्छाकल्पतरुभ्यश्च सिंधुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते गौरवचारिणे केशाशूनि पाश्चात्यचारिणे जय श्रीकृष्णचैतन्यप्रभुनित्यानन्द श्रीअद्वैतगदाधर शिवासादिगौरभक्तवृन्द हरे कृष्ण 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 हरे 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 राम 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 हरे हरे। ಅಧ್ಯಾಯ ಸ್ಕಂದ 11 ಅಧ್ಯಾಯ 2 ನವ ಯೋಗೇಂದ್ರರೊಡನೆ ನಿಮಿ ಶುಕಮುನಿಗಳು ಹೇಳಿದರು, ಹೇ ಕುರುಶ್ರೇಷ್ಠನೇ, ಶ್ರೀಕೃಷ್ಣನ ಪೂಜೆಯಲ್ಲಿ ನಿರತರಾಗಲು ಕಾತರರಾದ ನಾರದ ಮುನಿಗಳು ಸದಾ ಗೋವಿಂದನ ಬಾಹುಗಳಿಂದ ರಕ್ಷಿತವಾದ ವಾರಕೆಯಲ್ಲಿ ಕೆಲಕಾಲ ವಾಸ ಮಾಡಿದರು. ಕೃಷ್ಣನ ಪೂಜೆಯಲ್ಲಿ ನಿರತರಾಗಲು ಕಾತರರಾದ ನಾರದ ಮುನಿಗಳು ಸದಾ ಗೋವಿಂದನ ಬಾಹುಗಳಿಂದ ರಕ್ಷಿತವಾದ ದ್ವಾರಕೆಯಲ್ಲಿ ಕೆಲಕಾಲ ವಾಸ ಮಾಡಿದರು. ನನ್ನ ಪ್ರಿಯ ರಾಜನೇ, ಭೌತಿಕ ಜಗತ್ತಿನಲ್ಲಿ ಬದ್ಧಾತ್ಮರು ಜೀವನದ ಪ್ರತಿ ಹೆಜ್ಜೆಯಲ್ಲೂ ಮೃತ್ಯುವನ್ನು ಎದುರಿಸುತ್ತಾರೆ. ಅದರಿಂದ ಬದ್ಧಾತ್ಮರಲ್ಲಿ ಯಾರು ಶ್ರೇಷ್ಠ ಮುಕ್ತ ಜೀವಿಗಳಿಗೂ ಪೂಜಾರ್ಹನೋ ಆ ಮುಕುಂದನ ಪಾದಕಮಲಿಗಳಿಗೆ ಸೇವೆ ಸಲ್ಲಿಸ ಬಯಸುವುದಿಲ್ಲ. ಯಾರು ಓಕೆ ಶ್ರೇಷ್ಠ ಮುಕ್ತ ಜೀವಿಗಳಿಗೂ ಪೂಜಾರ್ಹನಾದ ಮುಕುಂದನ ಪಾದ ಪದ್ಮಗಳ ಸೇವೆಯಲ್ಲಿ ತೊಡಗಲು ಯಾವ ಬದ್ಧಾತ್ಮನು ಇಚ್ಛಿಸುವುದಿಲ್ಲ. ಅಂದರೆ ಎಲ್ಲರೂ ಕೂಡ ಮುಕುಂದನ ಪಾದ ಪದ್ಮಗಳಿಗೆ ಸೇವೆಯನ್ನು ಸಲ್ಲಿಸಬೇಕು. ಭೌತಿಕ ಜಗತ್ತಿನಲ್ಲಿ ಬದ್ಧಾತ್ಮರು ನಾವೆಲ್ಲ ಬದ್ಧ ಆತ್ಮಗಳು. ಬದ್ಧ ಯಾವುದರಿಂದ ಬಂಧಿತರಾಗಿದ್ದೀವಿ? ಭೌತಿಕ ತ್ರಿಗುಣಗಳಿಂದ ಬಂಧಿತರಾಗಿರುವಂತಹ ನಾವು ಜೀವನದ ಪ್ರತಿ ಹೆಜ್ಜೆಯಲ್ಲೂ ಮೃತ್ಯುವನ್ನು ಎದುರಿಸುತ್ತೀವಿ. ಪ್ರತಿ ಹೆಜ್ಜೆಯಲ್ಲೂ ಮೃತ್ಯು, ಯಾಕಂದ್ರೆ ಪ್ರತಿ ಕ್ಷಣ ನಾವು ಮೃತ್ಯುವಿಗೆ ಹತ್ತಿರ ಹೋಗ್ತಾ ಇದ್ದೀವಿ. ಕಂಸ ದೇವಕಿಯನ್ನ ಕೊಲ್ಲೋದಕ್ಕೆ, ಆ ಶರೀರವಾಣಿಯನ್ನ ಕೇಳಿಕೊಂಡು ದೇವಕಿಯನ್ನ ಕೊಲ್ಲೋದಕ್ಕೆ ಸಿದ್ಧನಾದಾಗ ವಸುದೇವ ಹೇಳ್ತಾನೆ, ನಿನಗೆ ಯಾಕೆ ದೇಹದ ಮೇಲೆ ಇಷ್ಟೊಂದು ವ್ಯಾಮೋಹ? ಹುಟ್ಟಿದ ತಕ್ಷಣ ನಮ್ಮ ಜೊತೆ ಮೃತ್ಯು ಬಂದಿದೆ. ಯಾಕೆಂದ್ರೆ ಈ ದೇಹ ಹುಟ್ಟಿದಾದ್ಮೇಲೆ ಅದು ಸಾಯಲೇಬೇಕು. ಪ್ರತಿ ಕ್ಷಣ ನಾವು ಸಾವಿಗೆ ಹತ್ತಿರ ಹೋಗ್ತಾ ಇದೀವಿ. ಎಷ್ಟು ಸಮಯ ಇದೆ ಅಂತ ನಮಗೆ ಗೊತ್ತಿಲ್ಲ.
ಕ್ಷಣ ಆದ್ರೆ ಸಾವನ್ನಂತೂ ಎದುರಿಸ್ತಾನೆ ಇದೀವಿ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಆದ್ರೆ ಹತ್ತಿರ ಹೋಗ್ತಾ ಇದೀವಿ. ಆದ್ದರಿಂದ ಅಂದ್ರೆ ಇವತ್ತಲ್ಲ ನಾಳೆ ನಾವು ಹೋಗ್ಲೇಬೇಕು. ಆದ್ದರಿಂದ ಶ್ರೇಷ್ಠ ಮುಕ್ತ ಜೀವಿಗಳಿಗೂ ಪೂಜಾರ್ಹ ಯಾರು? ಮುಕುಂದ ಅಂದ್ರೆ ಮುಕ್ತಿ ಪ್ರದಾಯಕ. ಯಾರು ಮುಕ್ತಿಯನ್ನು ದಯಪಾಲಿಸ್ತಾನೋ ಅವನು ಮುಕುಂದ. ಅವನು ಶ್ರೇಷ್ಠ ಮುಕ್ತ ಜೀವಿಗಳಿಗೂ ಕೂಡ ಅವನು ಪೂಜಾರ್ಹ. ಇನ್ನು ಪ್ರತಿ ಕ್ಷಣ ಮೃತ್ಯುವನ್ನು ಎದುರಿಸ್ತಾ ಇರುವ ನಾವು ಯಾರು ತಾನೇ ಅವನ ಸೇವೆಯಲ್ಲಿ ತೊಡಗೋದಿಲ್ಲ? ಎಲ್ಲಾ ಬದ್ಧಾತ್ಮರು ಕೃಷ್ಣನ ಮುಕುಂದನ ಸೇವೆಯಲ್ಲಿ ತೊಡಗಬೇಕು. ಯಾಕೆಂದರೆ ಪ್ರತಿ ಕ್ಷಣ ನಾವು ಮೃತ್ಯುವನ್ನ ಎದುರಿಸ್ತಾ ಇದ್ದೀವಿ. ಇದು ಈ ಒಂದು ವಿಷಯದ ಸತ್ಯಾಂಶ. ಆದ್ರೆ ನಾವು ಇದರ ಬಗ್ಗೆ ಯೋಚನೆ ಮಾಡಲ್ಲ ಅಷ್ಟೊಂದು. ಯಾವ ಸನ್ನಿವೇಶದಲ್ಲಿದ್ರೂ ಕೂಡ ದೇಹದ ಬಗ್ಗೆ, ಇಂದ್ರಿಯ ಭೋಗದ ಬಗ್ಗೆ, ಅದೇ ನಮಗೆ ಯೋಚನೆ. ದೇವನ್ನ ಹೇಗೆ ರಕ್ಷಿಸುದು, ದೇವನ್ನ ಹೇಗೆ ರಕ್ಷಿಸುದು? ದೇವನ್ನ ರಕ್ಷಿಸೋದಕ್ಕೆ ಶಕ್ತಿ ನಮ್ಮ ಕೈನಲ್ಲಿಲ್ಲ. ಪ್ರಯತ್ನವನ್ನ ಮಾಡ್ಬೋದು, ಪ್ರಯತ್ನವನ್ನ ಮಾಡಿಯೂ ಕೂಡ ಅದರಿಂದ ಯಾವ ಪ್ರಯೋಜನವಾಗ್ತಾ ಇಲ್ಲದೆ ಇದ್ರೆ ಅವಾಗ ನಮಗೆ ತಿಳ್ಕೊಂಡ್ಬಿಡ್ಬೇಕು, ನಾವು ಇದು ಭಗವಂತನ ಇಚ್ಛೆ ಸ್ವೀಕಾರ ಮಾಡ್ಬೇಕು. ಅಂದ್ರೆ ಮನುಷ್ಯರಿಗೆ ಅದು ಸಾಧ್ಯ ಇಲ್ಲ, ಕಷ್ಟ ಬಹಳ. ಜೀವನ ಪರ್ಯಂತ ಕೃಷ್ಣ ಭಕ್ತಿ ಮಾಡಿರೋರು ಅಂತ ಹಂತಕ್ಕೆ ಬರ್ತಾರೆ. ಯಾಕಂದ್ರೆ ನಮಗೆ ದೇಹದ ಮೇಲೆ ಅಷ್ಟು ವ್ಯಾಮೋಹ. ದೇಹವನ್ನ ಹೇಗಾದ್ರು ಮಾಡಿ ಉಳಿಸ್ಕೊಂಡ್ಬಿಡ್ಬೇಕು ಅಂತ. ಯಾಕೆ ಉಳಿಸ್ಕೋಬೇಕು ಅಂತ ಇಷ್ಟಪಟ್ರು ಅದನ್ನೇನು ಉಳಿಯುವಂತ ವಸ್ತು ಅಲ್ಲ, ಅದು ಹೋಗೇ ಹೋಗುತ್ತೆ, ನಾಶವಾಗಿ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಇಚ್ಛೆ ಇರಬೇಕು. ಭಾಗವತದಲ್ಲಿ ಆರಂಭದಲ್ಲೇ ಸೂತ ಗೋಸ್ವಾಮಿ ಅವರು ಹೇಳ್ತಾರೆ, ಜೀವನವನ್ನ ಭಗವಂತನ ಸೇವೆಗಾಗಿ ದೇಹವನ್ನ ಕಾಪಾಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಬಹುದು. ಉದ್ದೇಶ ಏನಿರ್ಬೇಕು? ಭಗವಂತನ ಸೇವೆ ಉದ್ದೇಶ ಇರಬೇಕು. ನಮ್ಮ ಉದ್ದೇಶ ಏನಿರುತ್ತೆ? ಅಯ್ಯೋ ನಾನು ಕಷ್ಟ ಪಡ್ತಾ ಇದ್ದೀನಿ, ಆದ್ರಿಂದ ನನಗೆ ಈ ಕಷ್ಟದಿಂದ ನಾನು ಪಾರಾಗ್ಬೇಕು. ಕಷ್ಟ ಪಡ್ತಾ ಇದ್ದೀನಿ ಯಾಕಂದ್ರೆ ಕಷ್ಟ ಪಡಬೇಕಾಗಿರುವಂತಹ ಕೆಲಸವನ್ನು ಮಾಡಿದ್ದೀನಿ ನಾನು, ಅದಕ್ಕೆ ಕಷ್ಟ ಪಡ್ತಾ ಇದ್ದೀನಿ. ಆದ್ರೆ ನನಗೆ ತಪ್ಪು ಮಾಡಿದ್ದಕ್ಕೆ ನನಗೆ ಶಿಕ್ಷೆಯನ್ನ ಅನುಭವಿಸಕ್ಕೆ ನನಗೆ ತಾಳ್ಮೆ ಇಲ್ಲ. ನಮಗೆ ಕಷ್ಟ ಬಂದಾಗ ನಾವೇನ್ ಪ್ರಾರ್ಥನೆ ಮಾಡ್ತೀವಿ? ಅಯ್ಯೋ ತಡ್ಕೊಳಕ್ ಆಗ್ತಾ ಇಲ್ಲಪ್ಪ ಭಗವಂತ, ನನಗೆ ದಯವಿಟ್ಟು ಕೃಪೆ ಕೊಡು ಅಂತ ಕೇಳಿ. ಅಂದ್ರೆ ನಿಜವಾಗ್ಲೂ ನಮ್ಮ ಪ್ರಾರ್ಥನೆ ಏನಿರ್ಬೇಕು? ಓ ನಾನು ಮಾಡಬಾರ್ದು, ಕೆಲಸವನ್ನ ಮಾಡಿದ್ದೀನಿ ಅದಕ್ಕೆ ಕಷ್ಟವನ್ನ ಅನುಭವಿಸ್ತಾ ಇದ್ದೀನಿ, ಮೊದಲು ಅದನ್ನು ತಡ್ಕೊಳಕ್ಕೆ ಶಕ್ತಿ ಕೊಡಪ್ಪ ಭಗವಂತ. ಇನ್ನೊಂದು ಏನೇ ಇದ್ರು ಭಕ್ತಿಯನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನನಗೆ ಶಕ್ತಿ ಕೊಡು. ಇದನ್ನ ನಾವು ಪ್ರಾರ್ಥನೆ ಮಾಡುದು. ಅದನ್ನು ಬಿಟ್ಟು ದೇಹ ಸರಿ ಮಾಡು, ಭಗವಂತ ಯಾಕೆ ನನ್ಗೆ ಇಂಥ ಕಷ್ಟದಲ್ಲಿ ಹಾಕ್ತಾ ಇದೆಯಾ, ಇದೆಲ್ಲ ಅಜ್ಞಾನದ ಮಾತುಗಳು. ಇಲ್ಲಿ ಹೇಳ್ತಾ ಇದಾರೆ, ಪ್ರತಿ ಭೌತಿಕ ಜೀವನವೇ ಈ ರೀತಿ ಇರುವಾಗ ಯಾರ್ ತಾನೇ ಮುಕುಂದನ ಪಾದ ಪದ್ಮಗಳನ್ನ ಹಿಡಿಯೋದಿಲ್ಲ? ಅಷ್ಟೊಂದು ನಮಗೆ ಕಷ್ಟ ದುಃಖ ಆದ್ರೆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ಕೃಷ್ಣ ಕಾಪಾಡಪ್ಪ, ನೀನೇ ನನ್ನ ಗತಿ, ಬೇರೆ ಯಾವ ಆಶ್ರಯವೂ ಇಲ್ಲ ನನಗೆ. ಆದ್ರೆ ತಿಳ್ಕೋಬೇಕು, ತತ್ವವನ್ನ ತಿಳ್ಕೋಬೇಕು. ತತ್ವವನ್ನ ನಾವು ಶ್ರವಣ ಮಾಡಿ ಭಾವುಕರಾಗಿ ಜೀವನ ನಡೆಸಿದ್ರೆ ನಮ್ ಕಡೆ ಹೇಳ್ತಾರೆ, ಅವಾಗ ಆ ಜ್ಞಾನದ ವ್ಯಾಲ್ಯೂ ಏನಾಯ್ತು, ಅದು ಉಪಯುಕ್ತವಾಗ ಉಪಯೋಗವಿಲ್ಲದೆ ಇರೋ. ಇವೆಲ್ಲವನ್ನ ನಾವು ಶ್ರವಣ ಮಾಡ್ತಾನೆ ಇದೀವಿ ಬೇಕಾದ ಸ್ಥಿತಿ, ಆದ್ರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಪ್ರಯತ್ನ. ಕಷ್ಟ ಬಂದ ತಕ್ಷಣ ನಾವು ಮರ್ತು ಬಿಡ್ತೀವಿ, ಇವೆಲ್ಲ ತಪ್ಪ ಎಲ್ಲ, ದೇಹ 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 ಉಳಿಸ್ಕೋಬೇಕು. ಒಂದು ದಿನ ದೇವರ್ಷಿಗಳಾದ ನಾರದರು ವಸುದೇವನ ಮನೆಗೆ ಬಂದರು. ವಸುದೇವನು ನಾರದರನ್ನು ಸೂಕ್ತ ಪೂಜಾ ವಿಧಿಗಳಿಂದ ಸತ್ಕರಿಸಿ ಸುಖಾಸನದಲ್ಲಿ ಕುಳ್ಳಿರಿಸಿ ಗೌರವ ಪೂರ್ವಕ ನಮಸ್ಕರಿಸಿ ಹೀಗೆ ಹೇಳಿದನು. ವಸುದೇವನು ಹೇಳಿದನು, ನನ್ನ ಪ್ರಭುವೇ,
ತಂದೆಯು ಮಕ್ಕಳನ್ನು ಕಾಣಲು ಬರುವಂತೆ ಸಕಲ ಜೀವಿಗಳ ಹಿತವನ್ನು ಅನುಲಕ್ಷಿಸಿ ನೀವು ಭೇಟಿ ನೀಡುತ್ತೀರಿ. ವಿಶೇಷವಾಗಿ ಜೀವಿಗಳಲ್ಲಿ ಅತಿ ಹೀನರಾದವರಿಗೆ ಹಾಗೂ ಉತ್ತಮ ಶ್ಲೋಕನಾದ ಪರಮಪ್ರಭುವಿನ ಪಥಗಾಮಿಗಳಾದವರಿಗೆ ನೀವು ಸಹಾಯ ಮಾಡುತ್ತೀರಿ. ನಾರದರ ಉದ್ದೇಶ ಏನು, ಯಾವ್ದಾದ್ರು ಒಂದು ಜಾಗಕ್ಕೆ ಹೋದ್ರೆ ಅಥವಾ ಅವ್ರು ಯಾವುದೇ ಒಂದು ಕಾರ್ಯವನ್ನು ಮಾಡೋದ್ರ ಉದ್ದೇಶ ಏನು, ಎಲ್ಲರ ಹಿತ, ಅದೇ ಅವರ ಒಂದು ಉದ್ದೇಶ. ಯಾವ ರೀತಿಯ ಹಿತ, ಯಾರಿಗೆ ಆ ಒಂದು ಅವರ ಕೃಪೆಯನ್ನ ಕೊಡ್ತಾರೆ, ಅತಿ ಹೀನರಾದವರಿಗೆ, ಹೀನರು ಹೀನ ಸ್ಥಿತಿಯಲ್ಲಿರೋರು ಮತ್ತು ಉತ್ತಮ ಶ್ಲೋಕನಾದ ಪರಮಪ್ರಭುವಿನ ಪಥಗಾಮಿಗಳಾದವರಿಗೆ, ಪಥಗಾಮಿ ಆ ಪಥದಲ್ಲಿ ಹೋಗ್ತಾ ಇರೋರು, ಹೀನರಾದವ್ರಿಗೂ ನಾರದ ಮುನಿಗಳು ಕೃಪೆ ಕೊಡ್ತಾರೆ. ಮತ್ತೆ ಆ ಭಗವಂತನ ಪಥದಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ನಾರದರು ಕೃಪೆಯನ್ನ ಕೊಡ್ತಾರೆ. ಹೀನರಾದವ್ರಿಗೆ ಭಗವಂತನ ಪಥಕ್ಕೆ, ಆ ಭಗವಂತನ ಭಕ್ತಿಯ ಪಥಕ್ಕೆ ಕರ್ಕೊಂಬರಕ್ಕೆ ಅವರು ಕೃಪೆ ಕೊಡ್ತಾರೆ. ಭಗವಂತನ ಭಕ್ತಿಯ ಪಥದಲ್ಲಿ ಇರೋರು ಆ ಪಥದಲ್ಲಿ ಇನ್ನೂ ಹೆಚ್ಚು ಮುಂದುವರಿಯದ ರೀತಿಯಲ್ಲಿ ಅವರು ಅನುಗ್ರಹವನ್ನು ನೀಡೋಕೆ ಎಲ್ಲಾ ಜೀವಿಗಳನ್ನು ಭೇಟಿ ಮಾಡ್ತಾರೆ ನಾರದರು. ಇದೇ ಅವರ ಕೆಲಸ. ಎಲ್ಲಾ ಕಡೆ ಅವರು ತಮ್ಮ ವೀಣೆಯನ್ನ ನುಡಿಸ್ಕೊಂಡು ಪ್ರಯಾಣ ಮಾಡ್ತಾರೆ. ಉದ್ದೇಶ ಎಲ್ಲರ ಕಲ್ಯಾಣ. ಇದು ನಾರದರು, ಪ್ರಹ್ಲಾದ್ ಮಹಾರಾಜರು, ಪ್ರಭುಪಾದರು, ನಮ್ಮ ಸಂಪೂರ್ಣ ಪರಂಪರೆ, ಇದೇ ಉದ್ದೇಶ. ನಮ್ಮ ಹಿತವಲ್ಲ, ಜನರ ಹಿತ, ಎಲ್ಲರ ಹಿತ. ನಾವು ಕೂಡ ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಈ ಒಳ್ಳೇದು ಅಂತ ಪದ ಕೇಳಿದ ತಕ್ಷಣ ನಾವು ದುಡ್ಡು ತೆಗೆದು ಬಿಡ್ತೀವಿ, ಅಥವಾ ಯಾರಿಗೋ ಊಟ ಕೊಟ್ಬಿಡ್ತೀವಿ, ಅಥವಾ ಬಟ್ಟೆ ಕೊಡ್ತೀವಿ, ಇನ್ನೊಂದ್ ಮಾಡ್ತೀವಿ. ಆದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡಬೇಕು, ಆಧ್ಯಾತ್ಮಿಕ ಪದಕ್ಕೆ ಕರ್ಕೊಂಡ್ ಬರ್ಬೇಕು, ಭಕ್ತಿಯಲ್ಲಿ ತೊಡಗಿಸ್ಬೇಕು ಅನ್ನೋ ವಿಷಯ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಅಯ್ಯೋ ಪಾಪ, ಅಯ್ಯೋ ಪಾಪ ಅಂತೀವಿ. ಫೋನ್ಗಳಲ್ಲಿ ಮಾತಾಡ್ತೀವಿ, ಅವ್ರಿಗೆ ಹಿಂಗಾಯ್ತು, ಅವ್ರಿಗೆ ಹಿಂಗಾಯ್ತು, ಅಯ್ಯೋ ಪಾಪ. ಅಯ್ಯೋ ಪಾಪದಿಂದ ಏನ್ ಪ್ರಯೋಜನ ಆಯ್ತು? ಆ ವ್ಯಕ್ತಿಗೆ ಏನಾದ್ರೂ ಅದರಿಂದ ಸಹಾಯ ಆಯ್ತಾ? ಸೊ ನಿಜವಾಗಿಯೂ ನಾವ್ ಯಾರಿಗಾದ್ರು ಸಹಾಯ ಮಾಡ್ಬೇಕು ಅಂದ್ರೆ ಅವ್ರಿಗೆ ಭಕ್ತಿಯ ಪಥಕ್ಕೆ ಕರ್ಕೊಂಡ್ ಬರ್ಬೇಕು, ಅವ್ರನ್ನ ಅವ್ರಿಗೆ ಪ್ರಸಾದವನ್ನ ಕೊಡ್ಬೋದು, ಅವರನ್ನ ಸೇರಿಸ್ಕೊಂಡು ಕೀರ್ತನೆಯನ್ನ ಮಾಡ್ಬೋದು, ಅವ್ರಿಗೆ ಭಗವತತ್ವ ಜ್ಞಾನವನ್ನ ಕೊಡ್ಬೋದು. ನಾವು ಮಾಡ್ಬೇಕು. ಮನೆ ಇನ್ನೊಬ್ಬರಿಗೆ ಅಯ್ಯೋ ಅವ್ರ ಹಿಂಗಾಯ್ತು, ಅವ್ರ ಹಂಗಾಯ್ತು ಅಂತ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ? ವ್ಯರ್ಥವಾದ ಮಾತುಗಳು, ಏನು ಪ್ರಯೋಜನವಿಲ್ಲ ಅದರಿಂದ. ಸುಮ್ಮನೆ ಬಹಿರಂಗವಾಗಿ ಸುಮ್ಮನೆ ಮಾತಾಡ್ತಾ ಇದೀವಿ ಅಷ್ಟೇ, ಪ್ರಯೋಜನವಿಲ್ಲದೆ ಇರುವಂತ ಮಾತು. ದೇವತೆಗಳ ಕಾರ್ಯಗಳು ಜೀವಿಗಳ ಸುಖ ದುಃಖ ಎರಡಕ್ಕೂ ಕಾರಣವಾಗುತ್ತವೆ. ದೇವತೆಗಳ ಕಾರ್ಯಗಳು ಯಾಕೆ? ಯಾಕಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಸುಖ ದುಃಖ ಎರಡನ್ನೂ ಪಡೆಯೋದಕ್ಕೆ ಇರೋ ಅಧಿಕಾರಿಗಳು ಅಥವಾ ಕೊಡೋದಕ್ಕೆ ಇರೋ ಅಧಿಕಾರಿಗಳು ದೇವತೆಗಳು. ಆದರೆ ಅಚ್ಯುತನಾದ ಪ್ರಭುವನ್ನು ತಮ್ಮ ಆತ್ಮ ಎಂದೇ ಅಂಗೀಕರಿಸುವ ನಿಮ್ಮಂತಹ ಮಹರ್ಷಿಗಳ ಕಾರ್ಯಗಳು ಎಲ್ಲಾ ಜೀವಿಗಳಿಗೂ ಸುಖವನ್ನು ಮಾತ್ರ ನೀಡುತ್ತವೆ. ದೇವತೆಗಳು ಏನ್ ಕೊಡ್ತಾರೆ? ಸುಖ ದುಃಖ ಎರಡೂ ಕೊಡ್ತಾರೆ. ಆದ್ರೆ ನಿಮ್ಮಂತಹ ಮಹರ್ಷಿಗಳು ಏನ್ ಕೊಡ್ತಾರೆ? ಬರೀ ಸುಖವನ್ನು ಮಾತ್ರ ಕೊಡ್ತಾರೆ. ಭಗವಂತನ ಭಕ್ತರು ಎಲ್ಲಾ ಜೀವಿಗಳಿಗೂ ಕೇವಲ ಸುಖವನ್ನ ಕೊಡೋ ಒಂದು ಕೆಲಸದಲ್ಲಿ ಮಾತ್ರ ತೊಡಗಿದ್ದಾರೆ. ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಇಸ್ಕಾನ್ ಅಂದ್ರೆ ಸುಖ ಸಂತೋಷವನ್ನ ಕೊಡೋ ಒಂದು ಸಂಸ್ಥೆ. ಆ ಪ್ರಚಾರದ ಉದ್ದೇಶ ಏನು? ಅಂತಿಮವಾಗಿ ಎಲ್ಲರೂ ಸುಖದ ನೆಲೆಗೆ ಬರಬೇಕು ಅಂತ. ಆದ್ರೆ ಆ ಸುಖ ಭೌತಿಕ ಸುಖ ಅಲ್ಲ, ಆಧ್ಯಾತ್ಮಿಕ ಸುಖ. ಅದಕ್ಕೆ ಸ್ವಲ್ಪ ಸಾಧನೆಯ ಅವಶ್ಯಕತೆ ಇದೆ. ಸ್ವಲ್ಪ ಮನಸ್ಸಿಟ್ಟು ಸಾಧನೆಯನ್ನ ಮಾಡ್ಬೇಕು. ಜ್ಞಾನವನ್ನ ತಿಳ್ಕೊಂಡು ನಾನು ದೇಹ ಅಲ್ಲ ಆತ್ಮ ಅನ್ನೋ ಅರಿವಿನೊಂದಿಗೆ ನಾವು ಸಾಧನೆಯನ್ನ ಮಾಡ್ಬೇಕು, ಅರಿವಿನೊಂದಿಗೆ ಜೀವನವನ್ನ ನಡೆಸ್ಬೇಕು. ಅವಾಗ ನಮಗೆ ನಿಜವಾದ ಸುಖ ಲಭ್ಯವಾಗುತ್ತೆ. ದೇವತೆಗಳನ್ನು ಪೂಜಿಸುವವರು ತಾವು ಏನನ್ನು ಅರ್ಪಿಸುವರೋ ಅದಕ್ಕೆ ಅನುಸಾರವಾಗಿ ದೇವತೆಗಳಿಂದ ಫಲವನ್ನು ಪಡೆಯುತ್ತಾರೆ. ಪುನಸ್ಕಾರಗಳನ್ನ, ಈ ದೇವತೆಯನ್ನ ಪ್ರಸನ್ನ ಪಡಿಸೋದು, ಆ ದೇವತೆಯನ್ನ ಪಡಿಸೋದು, ಓಕೆ, ಅದರ ಪ್ರಕಾರ ಫಲಗಳು ಸಿಗತ್ತೆ. ದೇವತೆಗಳು ಕರ್ಮದ ನಿರ್ವಾಹಕರು, ವ್ಯಕ್ತಿಯ ನೆರಳಿನ ಹಾಗೆ. ದೇವತೆಗಳು ಕರ್ಮದ ನಿರ್ವಾಹಕರು, ಅವರು ವ್ಯಕ್ತಿಯ ನೆರಳಿನ ಹಾಗೆ. ಯಾಕಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಬ್ಬ, ಪ್ರತಿಯೊಂದು ವಿಷಯಕ್ಕೂ ಕೂಡ ಒಬ್ಬ ದೇವತೆ ಅದನ್ನ
ನೋಡ್ಕೋತಾ ಇರ್ತಾನೆ ಆ ವಿಷಯವನ್ನ. ಸೊ ನೆರಳಿನಂತೆ ಅವ್ರು ನಮ್ ಹಿಂದೆನೆ ಇರ್ತಾರೆ. ಆದರೆ ವಾಸ್ತವವಾಗಿ ಸಾಧುಗಳು ದೀನರ ವಿಷಯದಲ್ಲಿ ದಯಾಮಯರಾಗಿರುತ್ತಾರೆ. ದೇವತೆಗಳು ದಯಾಮಯರಾಗಿರೋದಿಲ್ಲ. ದೇವತೆಗಳು ಸುಮ್ಮನೆ ಕರ್ಮಫಲ, ಅದರ ಕರ್ಮ, ಕರ್ಮದ ಫಲ, ಇದರ ಇದು ಮಾತ್ರ ಅವರ ಕಾಳಜಿ. ಆದರೆ ಸಾಧುಗಳು ಅವರು ನಿಜವಾದ ಸುಖವನ್ನ, ನಿಜವಾದ ಒಂದು ಹಿತವನ್ನ ನಮ್ಗೆ ಬಯಸ್ತಾರೆ. ಎಲ್ಲಾ ಜೀವಿಗಳ ನಿಜವಾದ ಹಿತವನ್ನ ಬಯಸ್ತಾರೆ. ಅದರಿಂದ ಈ ಒಂದು ಸಾಧುಗಳ ಸ್ಥಾನ ಭಗವಂತನಿಗೆ ದೇವತೆಗಳಿಗಿಂತ ಹೆಚ್ಚು ಪ್ರಿಯರು ಸಾಧುಗಳು. ಯಾರು ಕೃಷ್ಣ ಪ್ರಜ್ಞೆಯ ಪ್ರಚಾರದಲ್ಲಿ ತೊಡಗಿರ್ತಾರೋ ತಮ್ಮ ಜೀವನವನ್ನೇ ಅಪಾಯಕ್ಕೆ ಒಡ್ಡಿ, ಪ್ರಭುಪಾದರು ಎಷ್ಟೊಂದು ಇದ್ದಾನ ದೊಡ್ಡ ದೊಡ್ಡ ಭಕ್ತರು, ಅವರೆಲ್ಲ ಭಗವಂತನಿಗೆ ಬಹಳ ಪ್ರಿಯರು, ದೇವತೆಗಳಿಗಿಂತ ಪ್ರಿಯರು. ಯಾಕೆಂದ್ರೆ ಅವರು ಸ್ವಾರ್ಥದ ಒಂದು ಉದ್ದೇಶವಿಲ್ಲದೆ ಸಂಪೂರ್ಣ ಜಗತ್ತಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅವರು ಪ್ರಚಾರವನ್ನು ಮಾಡ್ತಾರೆ. ಹೇ ಬ್ರಾಹ್ಮಣ, ತಮ್ಮನ್ನು ನೋಡುವಷ್ಟರಿಂದಲೇ ನಾನು ತೃಪ್ತನಾಗಿದ್ದೇನೆ. ಇದು ಶುದ್ಧ ಭಕ್ತರನ್ನ ನಾವು ನೋಡಿದ್ರೇನೆ ಸಾಕು, ತೃಪ್ತಿಯನ್ನು ಪಡ್ಕೊಂಡ್ಬಿಡ್ತೀವಿ ಅಂತ. ಆದರೂ ದೇವೋತ್ತಮ ಪರಮ ಪುರುಷನಿಗೆ ಸಂತೋಷ ಉಂಟಾಗುವಂತೆ ಮಾಡಬಹುದಾದ ಕರ್ತವ್ಯಗಳ ವಿಚಾರದಲ್ಲಿ ತಿಳಿದುಕೊಳ್ಳಲು ಬಯಸುತ್ತೇನೆ. ನೋಡೇ ನನಗೆ ತೃಪ್ತಿ ಆಗೋಗಿದೆ. ಆದರೂ ಕೂಡ ಭಗವಂತನನ್ನ ವಸುದೇವ ಸಾಮಾನ್ಯ ವ್ಯಕ್ತಿಯಾಗಿ ಭಗವಂತನನ್ನ ಹೇಗೆ ಸಂತೃಪ್ತಿ ಪಡಿಸೋದು, ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅವುಗಳನ್ನು ವಿಧೇಯತೆಯಿಂದ ಆಲಿಸುವ ಮನುಷ್ಯನು ಎಲ್ಲಾ ಬಗೆಯ ಭೀತಿಗಳಿಂದ ಮುಕ್ತನಾಗುತ್ತಾನೆ. ಇದು ಒಂದು ಕರ್ತವ್ಯ ದೃಷ್ಟಿಯಿಂದ, ವೇದಗಳಲ್ಲಿ ಏನ್ ಕೊಟ್ಟಿದ್ದಾರೆ, ನಾವು ಏನ್ ಮಾಡ್ಬೇಕು, ಹಾಗೆ ಮಾಡೋದ್ರಿಂದ ನಾವು ಎಲ್ಲಾ ಭಯಗಳಿಂದ ಮುಕ್ತರಾಗ್ತೀವಿ. ಯಾಕಂದ್ರೆ ನಾವು ನಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡಿದಾಗ ಶಿಕ್ಷೆಯ ಭಯವಿರೋದಿಲ್ಲ ನಮಗೆ. ವಸುದೇವ ಆ ದೃಷ್ಟಿಯಿಂದ, ವರ್ಣಾಶ್ರಮದ ದೃಷ್ಟಿಯಿಂದ ಮಾತಾಡ್ತಾ ಇದ್ದು ಇಲ್ಲಿ. ನಾವು ಯಾವ ರೀತಿಯಲ್ಲಿ ಕರ್ಮಗಳನ್ನ ಮಾಡಿದ್ರೆ ಭಗವಂತ ಸಂತೃಪ್ತನಾಗ್ತಾನೆ ನಮ್ಮಿಂದ ಅಂತ ಕೇಳ್ತದೆ. ಒಂದು ರೀತಿಯಲ್ಲಿ ಇದು ಭಗವಂತನ ಯೋಗ ಮಾಯ. ಯಾಕಂದ್ರೆ ವಸುದೇವನಿಗೆ ಕೃಷ್ಣ ಪ್ರಕಟನಾದಾಗ್ಲೇ ವಸುದೇವನಿಗೆ ಗೊತ್ತಾಯ್ತು ದೇವೋತ್ತಮ ಪರಮ ಪುರುಷ ಪ್ರಕಟನ ಆಗಿದ್ದಾನೆ ಅಂತ. ಆದ್ರೆ ಯೋಗ ಮಾಯ ಅದನ್ನ ಮರೆಸ್ಬಿಡ್ತಾ ಇರ್ತಾಳೆ. ಹಾಗಾಗ ಸೊ ಇವಾಗ್ಲೂ ಅಷ್ಟೇ ಅವರು, ಓ ಭಗವಂತನ ಹೇಗ್ ಸಂತೃಪ್ತಿ ಪಡಿಸೋದು, ಮನೆಯಲ್ಲೇ ಭಗವಂತ ಇದ್ದಾನೆ. ಆ ಒಂದು ಗೌರವ ಆಧಾರಗಳ ಭಾವದಲ್ಲಿ ಅವರ ಭಕ್ತಿ. ಈ ಭೂಮಿಯ ಮೇಲೆ ಹಿಂದಿನ ಜನ್ಮವೊಂದರಲ್ಲಿ ಯಾರು ಮಾತ್ರವೇ ಮೋಕ್ಷವನ್ನು ನೀಡಬಲ್ಲನೋ ಆ ದೇವೋತ್ತಮ ಪರಂಪುರುಷನಾದ ಅನಂತನನ್ನು ಪೂಜಿಸಿದನು. ನನಗೆ ಒಂದು ಮಗುವಾಗಬೇಕೆಂದು ಬಯಕೆ ಇದ್ದುದರಿಂದ ನಾನು ಮೋಕ್ಷಕ್ಕಾಗಿ ಪೂಜಿಸಲಿಲ್ಲ. ಹಾಗಾಗಿ ಭಗವಂತನ ಮಾಯಾಶಕ್ತಿಯಿಂದ ನಾನು ಭ್ರಮಿತನ ಆಗಿಬಿಟ್ಟೇನು. ಇದು ತನ್ನ ಹಿಂದಿನ ಒಂದು ಸನ್ನಿವೇಶವನ್ನು ಹೇಳ್ತಾ ಇದ್ದಾನೆ. ಹೇಗೆ ಅವನು ಸುತಪ, ಕೃಷ್ಣಿ ಮತ್ತೆ ಸುತಪ ಪ್ರಜಾಪತಿ ಆಗಿರ್ತಾನೆ ವಸುದೇವ ಹಿಂದೆ. ಆಗ ಅವನು ಬಹಳ ಕಠೋರ ತಪಸ್ಸೆಯನ್ನು ಮಾಡಿ ಆಮೇಲೆ ಭಗವಂತ ಪ್ರತ್ಯಕ್ಷನಾದಾಗ ಇಲ್ಲಿ ಹೇಳ್ತಾರೆ, ನಾನು ಮೋಕ್ಷವನ್ನ ಕೇಳಲಿಲ್ಲ ಅವಾಗ, ಎಂತ ಮುಠಾಳನಾಗೋದೆ ನಾನು, ಮಾಯಾಶಕ್ತಿ ನನ್ನನ್ನ ಭ್ರಮೆಗೊಳಿಸ್ಬಿಡ್ತು ನನ್ನನ್ನ. ನಾನು ಮೋಕ್ಷಕ್ಕಾಗಿ ಬೇಡಲಿಲ್ಲ, ಮಗುವಾಗಬೇಕೆಂಬ ಬಯಕೆ ಇದ್ದುದರಿಂದ ನನಗೆ ಭಗವಂತ ನನ್ನ ಮಗನಾಗ್ಬೇಕು ಅಂತ ಕೇಳ್ಕೊಂಡೆ ನಾನು. ಅರೆ ನಾನು ಮೋಕ್ಷವನ್ನ ಕೇಳಲಿಲ್ಲ, ನಾನು ಮಾಡಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ವಸುದೇವ ಹೇಳ್ತಾರೆ. ನನ್ನ ಪ್ರಿಯ ಪ್ರಭುವೆ, ನೀನು ಯಾವಾಗಲೂ ಮಾತಿನಂತೆ ನಡೆದುಕೊಳ್ಳುವೆ, ನನಗೆ ನಿಚ್ಚಳವಾಗಿ ಉಪದೇಶ ಮಾಡು. ನಿನ್ನ ಅನುಗ್ರಹದಿಂದಾಗಿ ಅನೇಕ ಅಪಾಯಗಳಿಂದ ಕೂಡಿ ಸದಾ ಭಯದಲ್ಲಿ ಕಟ್ಟಿ ಹಾಕುವ ಈ ಲೌಕಿಕ ಜೀವನದ ಭಯದಿಂದ ಸುಲಭವಾಗಿ ನಾನು ಬಿಡುಗಡೆ ಮಾಡಬಹುದು. ಅನೇಕ ಅಪಾಯಗಳಿಂದ ಕೂಡಿ ಸದಾ ಭಯದಲ್ಲಿ ಕಟ್ಟಿ ಹಾಕುವ ಭೌತಿಕ ಜಗತ್ತೇ ಇದು. ಅದರಿಂದ ಹೇಗೆ ಹೊರಗಡೆ ಬರೋದು, ನಿನ್ನ ಅನುಗ್ರಹದಿಂದ, ಇತರ ಅನುಗ್ರಹದಿಂದ ನಾವು ಸುಲಭವಾಗಿ ಬಿಡುಗಡೆ ಮಾಡಬಹುದು. ಅಂದ್ರೆ ಇದು ಖಾಲಿ ಅಪಾಯದ ಜಾಗ.
ಯಾಕಂದ್ರೆ ಯಾವ ಕ್ಷಣದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅದ್ರ ಪರಿಣಾಮ ಏನಾಗತ್ತೆ ಏನು ಹೇಳಕ್ಕಾಗಲ್ಲ. ಚಿಕ್ಕಬಗ ಮುನಿಗಳು ನುಡಿದರು, ಮಹಾರಾಜ ಧೀಮಂತನಾದ ವಸುದೇವನು ಕೇಳಿದ ಪ್ರಶ್ನೆಯಿಂದ ದೇವರ್ಷಿ ನಾರದರಿಗೆ ಸಂತೋಷವಾಯಿತು. ಓ ದೇವೋತ್ತಮ ಪರಮ ಪುರುಷನ ದಿವ್ಯ ಗುಣಗಳನ್ನು ಸೂಚಿಸುತ್ತಾ ನಾರದರಿಗೆ ಭಗವಾನ್ ಕೃಷ್ಣನ ಸ್ಮರಣೆಯನ್ನುಂಟು ಮಾಡಿದವು. ಅದರಿಂದ ನಾರದರು ವಸುದೇವನಿಗೆ ಹೀಗೆ ಹೇಳಿದರು. ಯಾಕಂದ್ರೆ ಭಗವಂತನನ್ನ ಹೇಗೆ ಪ್ರಸನ್ನಪಡಿಸೋದು ಅನ್ನೋ ಪ್ರಶ್ನೆಯನ್ನು ಕೇಳಿದ ತಕ್ಷಣ ನಾರದರಿಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಜಗತ್ತಿನಲ್ಲಿ ಸಂಚರಿಸ್ತಾ ಇರ್ತಾರೆ ಅವರು, ಎಷ್ಟೊಂದು ಎಲ್ಲಾ ಜನ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ, ಯಾರು ಭಗವಂತನ ಬಗ್ಗೆ ಮಾತಾಡಲ್ಲ, ಬಹಳ ಕಡಿಮೆ. ಭಕ್ತರಿಗೂ ಅಷ್ಟೇ, ಯಾರು ಭಗವಂತನ ಬಗ್ಗೆ ಮಾತಾಡ್ತಾ ಇದ್ರೆ, ಭಗವಂತನ ಗುಣಗಾನ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಜನರೇ ಕೆಲ್ಸಕ್ಕೆ ಬಾರದಿದ್ದ ವಿಷಯಗಳನ್ನೇ ಮಾತಾಡ್ತಾರೆ. ಇಲ್ಲಿ ಬಹಳ ಅವರಿಗೆ ಸಂತೋಷವಾಯಿತು. ನಾರದರು ನುಡಿದರು, ಸಾತ್ವತರಲ್ಲಿ ಅತಿಶ್ರೇಷ್ಠನೆ ಪರಮ ಪ್ರಭುವಿಗೆ ಜೀವಿಯು ಸಲ್ಲಿಸಬೇಕಾದ ನಿತ್ಯ ಕರ್ತವ್ಯವೇನೆಂಬುದರ ಬಗೆಗೆ ನೀನು ಸರಿಯಾಗಿಯೇ ಕೇಳಿದ್ದೀಯೇ. ಅಂತಹ ಭಕ್ತಿ ಸೇವೆಗೆ ಎಂತಹ ಸಾಮರ್ಥ್ಯವಿರುತ್ತದೆ ಎಂದರೆ ಅದರ ಆಚರಣೆಯು ಇಡೀ ವಿಶ್ವವನ್ನೇ ಶುದ್ಧೀಕರಿಸಬಲ್ಲದು. ಹೇಳ್ತಾ ಇದೆಯಾ ನಿತ್ಯ ಕರ್ತವ್ಯ ಏನು, ಪ್ರತಿಯೊಂದು ಜೀವಿ ಸಲ್ಲಿಸಬೇಕಾದ ನಿತ್ಯ ಕರ್ತವ್ಯ ಏನು ಅಂತ ನೀನ್ ಕೇಳ್ತಾ ಇದೀಯ. ಉತ್ತರ ಏನು? ಭಕ್ತಿ ಸೇವೆ. ಮತ್ತೆ ಆ ಭಕ್ತಿ ಸೇವೆ ಎಂತಹ ಸಾಮರ್ಥ್ಯವಿರುತ್ತದೆ ಆ ಭಕ್ತಿ ಸೇವೆಗೆ ಅಂದ್ರೆ ಇಡೀ ವಿಶ್ವವನ್ನೇ ಶುದ್ಧೀಕರಿಸಬಲ್ಲದು. ನಮ್ಮನ್ನ ಮಾತ್ರ ಅಲ್ಲ, ಭಕ್ತಿ ವಿಶ್ವವನ್ನೇ ಶುದ್ಧೀಕರಿಸಬಲ್ಲದಂತ, ಅಷ್ಟು ಪ್ರಬಲವಾದದ್ದು. ಅದೇ ನಮ್ಮ ನಿತ್ಯ ಕರ್ತವ್ಯ. ಎರಡು ರೀತಿಯ ಕರ್ತವ್ಯ ಇದೆ. ಒಂದು ಬದ್ಧ ಸ್ಥಿತಿಯಲ್ಲಿ ವರ್ಣಾಶ್ರಮ ಧರ್ಮದ ಕರ್ತವ್ಯ, ಬದ್ಧ ಸ್ಥಿತಿಯಲ್ಲಿ ಕೇವಲ ಭಕ್ತಿ ಕರ್ತವ್ಯ. ಆದರೆ ನಿತ್ಯ ಕರ್ತವ್ಯ ಎಲ್ಲಾ ಜೀವಿಗೂ, ಮನುಷ್ಯನಿಗೆ ವಿಶೇಷವಾಗಿ ನಿತ್ಯ ಕರ್ತವ್ಯ ಅಂದ್ರೆ ಭಗವಂತನ ಭಕ್ತಿ ಸೇವೆ. ಬೇರೆದೆಲ್ಲ ಜೊತೆ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕಾಗಿರುವಂಥದ್ದು, ನಮ್ಮ ಭೌತಿಕ ಕರ್ತವ್ಯಗಳು, ಮನೆ ಕೆಲಸ, ವೃತ್ತಿ ಇತ್ಯಾದಿ ಇತ್ಯಾದಿ. ಆದ್ರೆ ಮುಖ್ಯವಾಗಿ ಏನಿರ್ಬೇಕು? ಭಕ್ತಿ. ಭಕ್ತಿ ನಮ್ಮ ನಿಜವಾದ ಕರ್ತವ್ಯ. ಪರಮಪ್ರಭುವಿಗೆ ಅರ್ಪಿಸಿದ ಶುದ್ಧ ಭಕ್ತಿ ಸೇವೆಯು ಆಧ್ಯಾತ್ಮಿಕವಾಗಿ ಎಷ್ಟು ಬಲಶಾಲಿಯಾಗಿರುತ್ತದೆ ಎಂದರೆ ಅಂತಹ ದಿವ್ಯ ಸೇವೆಯ ಬಗೆಗೆ ಆಲಿಸುವುದರಿಂದ, ಸೇವೆಯ ಮಹಿಮೆಯನ್ನು ಪ್ರಶಂಸಿಸುವುದರಿಂದ, ಅದನ್ನು ಕುರಿತು ಧ್ಯಾನ ಮಾಡುವುದರಿಂದ, ಗೌರವದಿಂದಲೂ ನಿಷ್ಠೆಯಿಂದಲೂ ಅದನ್ನು ಅಂಗೀಕರಿಸುವುದರಿಂದ, ಅಥವಾ ಇತರರು ಮಾಡುವ ಭಕ್ತಿ ಸೇವೆಯನ್ನು ಮುಕ್ತವಾಗಿ ಪ್ರಶಂಸಿಸುವುದರಿಂದ, ದೇವತೆಗಳನ್ನು ಇತರ ಜೀವಿಗಳನ್ನು ದ್ವೇಷಿಸುವವರು ತಕ್ಷಣವೇ ಪರಿಶುದ್ಧರಾಗುತ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಪರಮಪ್ರಭುವಿಗೆ ಅರ್ಪಿಸಿದ ಶುದ್ಧ ಭಕ್ತಿ ಸೇವೆಯು ಆಧ್ಯಾತ್ಮಿಕವಾಗಿ ಎಷ್ಟು ಬಲಶಾಲಿಯಾಗಿದೆ ಎಂದರೆ, ಅಂತಹ ದಿವ್ಯ ಸೇವೆಯ ಬಗೆಗೆ ಆಲಿಸುವುದರಿಂದ. ಸುಮ್ಮನೆ ಓ ಶುದ್ಧ ಭಕ್ತಿ ಸೇವೆ ಇಷ್ಟು ಪ್ರಬಲವಾದದ್ದು ಅಂತ ಸುಮ್ಮನೆ ಶ್ರವಣ ಮಾಡೋದರಿಂದ, ಅದರ ಮಹಿಮೆಯನ್ನು ಪ್ರಶಂಸಿಸೋದ್ರಿಂದ, ಅದನ್ನು ಕುರಿತು ಧ್ಯಾನ ಮಾಡೋದ್ರಿಂದ, ಗೌರವದಿಂದ ನಿಷ್ಠೆಯಿಂದ ಅಂಗೀಕರಿಸುವುದರಿಂದ, ಸ್ವೀಕಾರ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ, ಅಥವಾ ಇತರರು ಮಾಡುವ ಭಕ್ತಿ ಸೇವೆಯನ್ನು ಪ್ರಶಂಸಿಸುವುದರಿಂದ. ನಾವೆಷ್ಟೊಂದು ಜನ ಭಕ್ತರನ್ನು ನೋಡ್ತೀವಿ, ಎಷ್ಟು ಚೆನ್ನಾಗಿ ಭಕ್ತಿ ಮಾಡ್ತಾ ಇರ್ತಾರೆ, ಅದನ್ನ ನೋಡಿ ಓ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಇವರು ಅಂತ ಸಂತೋಷ ಪಟ್ಟರು ಕೂಡ. ಯಾವುದರಿಂದಲೂ ಕೂಡ, ಯಾವ ವಿಧಾನದಿಂದಲಾದ್ರೂ ಕೂಡ ನಾವು ತಕ್ಷಣವೇ ಪರಿಶುದ್ಧರಾಗ್ತೀವಿ. ಜೀವಿಗಳನ್ನು ದ್ವೇಷಿಸುವವರು ಕೂಡ, ಒಳ್ಳೆ ಜನರು ಮಾತ್ರ ಅಲ್ಲ, ಇನ್ನೊಬ್ಬರನ್ನ ದ್ವೇಷಿಸುವಂತ ಜನರು ಕೂಡ ತಕ್ಷಣ ಪರಿಶುದ್ಧರಾಗ್ತಾರಂತ. ಭಕ್ತಿಯನ್ನ ಆಚರಿಸಿ ಅದರಿಂದ ಪಡೆಯೋ ಫಲ ಇನ್ನೊಂದು. ಸುಮ್ಮನೆ ಅದನ್ನ ಹೊಗಳೋದ್ರಿಂದ, ಕೇಳೋದ್ರಿಂದ, ಇನ್ನೊಬ್ರು ಆ ಭಕ್ತಿಯನ್ನ ಮಾಡ್ತಾ ಇರೋದನ್ನ ನೋಡಿ ಪ್ರಶಂಸಿಸೋದ್ರಿಂದಾನೇ ನಾವು ಪರಿಶುದ್ಧರಾಗೋದು. ಶಕ್ತಿ ಇದೆ ಭಕ್ತಿ. ಭಕ್ತಿಯ ಪ್ರಕ್ರಿಯೆ ಬಹಳ ಸುಲಭ ಸರಳವಾದದ್ದು ಅನ್ಸುತ್ತೆ. ಓ ಏನು ಮಾಡ್ಬೇಕಲ್ಲ, ಸುಮ್ಮನೆ ಜಪ ಮಾಡ್ಬೇಕು, ಶ್ರವಣ ಕೀರ್ತನ, ಓ ನಮ್ಮ ಮನೇಲಿ ಯಜ್ಞ ಮಾಡಿಸ್ಬೇಕು, ಹೋಮ ಮಾಡಿಸ್ಬೇಕು, ಜನರನ್ನ ಕರಿಬೇಕು, ಈ ರೀತಿ ಎಲ್ಲ ನಾವು ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಅದೆಲ್ಲಕ್ಕಿಂತಲೂ ಎಲ್ಲಕ್ಕಿಂತಲೂ ಪ್ರಬಲವಾದದ್ದು ಭಗವಂತನ ಭಕ್ತಿ ಸೇವೆ. ಯಾಕಂದ್ರೆ ನಾವು ಪೂಜೆಯನ್ನು ಮಾಡಿಸ್ಬೋದು, ಯಾರ ಪೂಜೆ, ಏನ್ ಪೂಜೆ, ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಜನರನ್ನ ಕರೆದು ಊಟ ಹಾಕ್ತೀವಿ, ಅದು ಪ್ರಸಾದವಾಗಿರುತ್ತ, ಇಷ್ಟೊಂದು ಶ್ರಮವನ್ನ ಪಡ್ಬೇಕು. ಆದ್ರೆ ಸುಮ್ಮನೆ ಭಕ್ತಿ ಸೇವೆಯ ಅದೆಲ್ಲ ಮಾಡ್ತಾ ಇರೋ ಉದ್ದೇಶ ಏನು? ನಮ್ಮನ್ನ ನಾವು ಪರಿಶುದ್ಧಗೊಳಿಸ್ಕೊಳ್ಳೋದಕ್ಕೆ. ಅರೆ ಅದೆಲ್ಲಕ್ಕಿಂತ ಪ್ರಬಲವಾದದ್ದು ಭಕ್ತಿ. ಅಂದ್ರೆ ನಮಗೆ ಅಷ್ಟು ಇಷ್ಟೊಂದು ಸರಳವಾದ ವಿಧಾನ
ಇಷ್ಟೊಂದು ಶಕ್ತಿ ಇರುತ್ತೆ ಅಂತ ನಮಗೆ ಅನುಮಾನ ಬಂದ್ಬಿಡುತ್ತೆ. ಯಾಕಂದ್ರೆ ಅದೆಲ್ಲ ನೋಡಿ ಎಷ್ಟು ಶ್ರಮ ಇದೆ, ಎಷ್ಟೊಂದು ಹಣ ಖರ್ಚು ಮಾಡಬೇಕು, ಎಲ್ಲ ಮಾಡಿದ್ಮೇಲೆ ಓಕೆ ಏನೋ ಫಲ ಬರುತ್ತೆ ಅಂದ್ರೆ ಸರಿ ಅರ್ಥ ಮಾಡ್ಕೋತೀನಿ ನಾನು. ಇದೇನಿದು ಇಷ್ಟು ಸರಳವಾದದ್ದಿದೆಯಲ್ಲ, ಇದರಿಂದ ಅಷ್ಟೊಂದು ಪ್ರಬಲವಾಗಿದೆಯಾ? ಖಂಡಿತ ಪ್ರಬಲವಾದದ್ದು. ಅದರಿಂದ ಭಕ್ತಿಯ ಜೀವನವನ್ನ ನಾವು ಅಳವಡಿಸ್ಕೋಬೇಕು. ಭಕ್ತಿ ಬಿಟ್ಟು ಒಂದ್ ಕಡೆ ಭಕ್ತಿ ಮಾಡ್ತೀವಿ, ಇನ್ನೊಂದ್ ಕಡೆ ಇನ್ನೊಂದ್ ಮಾಡ್ತೀವಿ, ಮತ್ತೊಂದ್ ಮಾಡ್ತೀವಿ, ಸುಮ್ಮನೆ ಸಮಯ ವ್ಯರ್ಥ ಅಷ್ಟೇ. ನಮ್ಮ ಮನಸ್ಸನ್ನ ಬೇಗ ನಾವು ಸರಿಪಡಿಸ್ಕೊಂಡು ಭಕ್ತಿಯಲ್ಲಿ ಸಂಪೂರ್ಣವಾಗಿ ತೊಡಗೋದು ಒಳ್ಳೇದು. ಸಮಯವನ್ನ ನಾವು ಸಮಯ ಸ್ವಲ್ಪ ಸೇವ್ ಮಾಡ್ತೀವಿ, ಇಲ್ಲಾಂದ್ರೆ ಸುಮ್ಮನೆ ಸಮಯ ವ್ಯರ್ಥವಾಗುತ್ತೆ ಅಷ್ಟೆ. ಇಂದು ನೀನು ಪರಮಾನಂದಯುತ ಪರಮ ಪ್ರಭು ನಾರಾಯಣನನ್ನು ಸ್ಮರಿಸುವಂತೆ ಮಾಡಿದ್ದೀಯೇ. ಭಗವಂತನು ಎಷ್ಟು ಮಂಗಳಪ್ರದನೆಂದರೆ ಅವನ ಬಗೆಗೆ ಆಲಿಸುವವರನ್ನು ಕೀರ್ತನ ಮಾಡುವವರನ್ನು ಪುಣ್ಯಶಾಲಿಗಳನ್ನಾಗಿ ಮಾಡುತ್ತಾನೆ. ಭಗವಂತ ಎಷ್ಟು ಮಂಗಳಪ್ರದ, ಮಂಗಳಪ್ರದ ಎಂದರೆ ಸುಮ್ಮನೆ ಅವನನ್ನು ಆಲಿಸುವವರನ್ನು, ಅವನ ಬಗೆಗೆ ಆಲಿಸುವವರನ್ನು ಕೀರ್ತನೆ ಮಾಡುವವರನ್ನು ಅವನೇ ಪುಣ್ಯಶಾಲಿಗಳಾಗಿ ಮಾಡುತ್ತಾನೆ. ಪುಣ್ಯಶಾಲಿ, ಪುಣ್ಯಶಾಲಿ ಅಂದ್ರೆ ನಾವು ಅಂತಿಮವಾಗಿ ಭಗವಂತನನ್ನು ಪಡ್ಕೊಳ್ಳುವಂತಹ ಪುಣ್ಯವನ್ನು ಪಡ್ಕೋಬೇಕು ನಾವು. ಭಗವಂತ ನಮಗಂತ ಪುಣ್ಯವನ್ನು ಕರುಣಿಸ್ತಾನೆ. ಸುಮ್ಮನೆ ಅವನನ್ನ ಅವನ ಬಗ್ಗೆ ಆಲಿಸುವುದರಿಂದ, ನಾವೆಲ್ಲ ಮಾಡ್ತಾ ಇದೀವಲ್ಲ, ಸುಮ್ಮನೆ ಶ್ರವಣ ಮಾಡೋದ್ರಿಂದ, ಕೀರ್ತನ ಮಾಡೋದ್ರಿಂದ ಪುಣ್ಯಶಾಲಿಗಳನ್ನಾಗಿ ಮಾಡ್ತಾನೆ. ಈ ಒಂದ್ ಗಂಟೆ ನಾವು ಶ್ರವಣದಲ್ಲಿ ತೊಡಗೋದು, ಇದು ಇನ್ನೊಂದು ಸೀರಿಯಲ್ ನೋಡೋ ಸಮ ಅಲ್ಲ, ಅಥವಾ ಯಾವುದೋ ಒಂದು ಪೂಜೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಸಮ ಅಲ್ಲ, ಎಲ್ಲವನ್ನ ಮೀರಿರುವಂತದ್ದು. ಇನ್ನು ಖಂಡಿತವಾಗಿ ಅದು ಕೆಲ್ಸಕ್ಕೆ ಬಾರ್ದೆ ಪಿಕ್ಚರ್ ನೋಡೋದಕ್ಕಂತೂ ಸಮ ಅಲ್ಲ. ಭಗವಂತನ ಭಕ್ತಿ ಸೇವೆಯನ್ನು ವಿವರಿಸುವ ಸಲುವಾಗಿ ಋಷಿಗಳು ಮಹಾತ್ಮನಾದ ವಿದೇಹ ರಾಜನಿಗೂ ಋಷಭ ಪುತ್ರರಿಗೂ ನಡೆದ ಸಂಭಾಷಣೆಯ ಪ್ರಾಚೀನ ಕಥೆಯನ್ನು ನಿರೂಪಿಸುತ್ತಾರೆ. ಇದೇ ಒಂದು ಭಕ್ತಿ ಸೇವೆಯನ್ನು ವಿವರಿಸುವ ಭಕ್ತಿ ಸೇವೆ ಉತ್ತರ ನೇರವಾಗಿ ಕೊಟ್ಬಿಟ್ರು ನಾರದರು. ಏನ್ ಮಾಡ್ಬೇಕು, ನನ್ನ ಕರ್ತವ್ಯ ಏನು? ಭಕ್ತಿ ಸೇವೆ. ಭಕ್ತಿ ಸೇವೆಯಲ್ಲಿ ಇರೋ ವಿವರಗಳೆಲ್ಲ ಹೇಗೆ ತಿಳ್ಕೋಬೇಕು, ಅದಕ್ಕೆ ಇವಾಗ ಇನ್ನೊಂದು ಸಂವಾದವನ್ನ ಇವಾಗ ಹೇಳ್ತಾರೆ. ಯಾವುದು? ವಿದೇಹ ರಾಜನಿರ್ತಾನೆ, ಮತ್ತೆ ಋಷಭ ದೇವರ ಪುತ್ರರು, ಅವರ ಅವ್ರ ನವ ಯೋಗೇಂದ್ರರು ಅಂತ ಅವರ ಹೆಸರುಗಳು, 9 ಜನ. ಋಷಭ ಪುತ್ರರಿಗೂ ನಡೆದ ಸಂಭಾಷಣೆಯ ಪ್ರಾಚೀನ ಕಥೆಯನ್ನು ನಿರೂಪಿಸುತ್ತಾರೆ. ಯಾಕಂದ್ರೆ ಆ ಒಂದು ಸಂವಾದದಲ್ಲಿ ಭಕ್ತಿಯ ಹಲವಾರು ಪ್ರಶ್ನೆಗಳನ್ನ ಮಾಡ್ತಾನೆ ವಿದೇಹ ರಾಜ. ಎಲ್ಲಕ್ಕೂ ಕೂಡ ನವ ಯೋಗೇಂದ್ರರು ಅವರು, ಋಷಭ ಮಹಾರಾಜರ ಪುತ್ರರು, ಎಲ್ಲಕ್ಕೂ ಬಹಳ ಅದ್ಭುತವಾದ ಉತ್ತರಗಳನ್ನು ಕೊಡ್ತಾರೆ. ಇವಾಗ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ವಯಂಭುವ ಮನುವಿಗೆ ಮಹಾರಾಜ ಪ್ರಿಯವ್ರತನೆಂಬ ಮಗನಿದ್ದನು. ಪ್ರಿಯವ್ರತ ಮತ್ತು ಉತ್ಥಾನಪಾದ ಇಬ್ರು. ಅದರಲ್ಲಿ ಇವಾಗ ಪ್ರಿಯವ್ರತನ ಬಗ್ಗೆ ಹೇಳ್ತಾರೆ. ಪ್ರಿಯವ್ರತನೆಂಬ ಮಗನಿದ್ದನು. ಪ್ರಿಯವ್ರತನ ಮಕ್ಕಳಲ್ಲಿ ಆಗ್ನಿಧ್ರ ಒಬ್ಬ, ಅವನಿಗೆ ನಾಭಿಯು ಹುಟ್ಟಿದನು. ನಾಭಿಯ ಮಗ ಋಷಭದೇವ. ಋಷಭದೇವನನ್ನು ಪರಮಪ್ರಭು ವಾಸುದೇವನ ವಿಸ್ತರಣೆ ಎಂದು ಅಂಗೀಕರಿಸಲಾಗಿದೆ. ಜೀವಿಗಳನ್ನು ಅಂತಿಮ ಲಕ್ಷ್ಯವಾದ ಮೋಕ್ಷಕ್ಕೆ ಕರೆದೊಯ್ಯುವ ಧಾರ್ಮಿಕ ತತ್ವಗಳನ್ನು ಪ್ರಚುರ ಪಡಿಸುವ ಸಲುವಾಗಿಯೇ ಅವನು ಈ ಜಗತ್ತಿನಲ್ಲಿ ಅವತರಿಸಿದನು. ಧಾರ್ಮಿಕ ತತ್ವಗಳನ್ನು ಮೋಕ್ಷಕ್ಕೆ ಕರೆದೊಯ್ಯುವ ಅಂದ್ರೆ ಭಗವಂತನ ಭಕ್ತಿ ಸೇವೆ ತತ್ವಗಳನ್ನ ಪ್ರಚುರಪಡಿಸುವ ಸಲುವಾಗಿ ಅವನು ಜಗತ್ತಿನಲ್ಲಿ ಅವತರಿಸಿದನು. ಅವನಿಗೆ 100 ಜನ ಪುತ್ರರು, ಎಲ್ಲರೂ ವೇದ ಜ್ಞಾನದಲ್ಲಿ ಪಾರಂಗತರು. 100 ಜನ. ಭಗವಾನ್ ಋಷಭದೇವನ 100 ಮಕ್ಕಳಲ್ಲಿ ಅತ್ಯಂತ ಹಿರಿಯನಾದ ಭರತನು ನಾರಾಯಣನ ಭಕ್ತನು. ಭರತನ ಕೀರ್ತಿಯಿಂದಲೇ ಈ ಗ್ರಹವನ್ನು ಇಂದು ಭರತ ವರ್ಷವೆಂದು ಕೊಂಡಾಡುತ್ತಿರುವುದು. ಭರತ ಋಷಭದೇವನ ಜ್ಯೇಷ್ಠ ಪುತ್ರ ಭರತ. ಭರತ ಮಹಾರಾಜನು ಸಕಲ ಲೌಕಿಕ ಸುಖ ಭೋಗಗಳು ಅನಿತ್ಯ ನಿಷ್ಪ್ರಯೋಜಕ ಎಂದು ಪರಿಗಣಿಸಿ ತ್ಯಾಗ ಮಾಡಿದನು. ತರುಣಿಯಾಗಿದ್ದ ಪತ್ನಿಯನ್ನು ಕುಟುಂಬವನ್ನು ತೊರೆದು ಉತ್ಕಟವಾದ ತಪಸ್ಸಿನಿಂದ ಭಗವಾನ್ ಹರಿಯನ್ನು ಪೂಜಿಸಿದನು. 3 ಜನ್ಮಗಳ ನಂತರ ಭಗವಂತನ ದಿವ್ಯವಾದ ಲೋಕವನ್ನು ಗಳಿಸಿದನು. ಇದರ ಬಗ್ಗೆ ನಾವು ಆಗ್ಲೇ ಶ್ರವಣ ಮಾಡಿದೀವಿ. ಭರತ ಮಹಾರಾಜ ಆಮೇಲೆ ಒಂದು ಜಿಂಕೆಯ ದೇಹವನ್ನು ಪಡ್ಕೋತಾನೆ, ಕೊನೆಗೆ ಜಡಭರತನಾಗಿ ಆ ದೇಹದಲ್ಲಿ ಅವನು ಪರಿಪೂರ್ಣತೆಯನ್ನು ಸಾಧಿಸಿ ಭಗವಂತನ ಧಾಮಕ್ಕೆ ಹೋಗ್ತಾನೆ. ಋಷಭ ದೇವನ ಉಳಿದ ಮಕ್ಕಳಲ್ಲಿ 9 ಜನರು ಭರತ ವರ್ಷದ 9 ದ್ವೀಪಗಳನ್ನು ಆಡುತ್ತಾ ಸಮಸ್ತ ಭೂಮಂಡಲದ ಮೇಲೆ
ಸಂಪೂರ್ಣ ಪ್ರಭುತ್ವವನ್ನು ಸ್ಥಾಪಿಸಿದರು. ಭರತವರ್ಷದ 9 ದ್ವೀಪಗಳನ್ನು ಆಳುತ್ತಾ ಸಮಸ್ತ ಭೂಮಂಡಲದ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಸ್ಥಾಪಿಸಿದರು. 81 ಜನರು ಬ್ರಾಹ್ಮಣರಾಗಿ ಕರ್ಮಕಾಂಡದಲ್ಲಿ ಉಕ್ತವಾದ ಯಜ್ಞಾಚರಣೆಗಳಿಗೆ ನೆರವಾದರು. ಅವರು ಬ್ರಾಹ್ಮಣರಾದರು, ಸಾಮಾನ್ಯ ವಿಪ್ರರು ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಯಜ್ಞ ಕರ್ಮಗಳಲ್ಲಿ ತೊಡಗಿರುವಂತಹ ಬ್ರಾಹ್ಮಣರಾದರು. ಋಷಭದೇವನ ಉಳಿದ 9 ಪುತ್ರರು, 100ರಲ್ಲಿ ಭರತ ಒಬ್ಬ, 9 ಜನ ರಾಜರು, ಆಮೇಲೆ 81 ಬ್ರಾಹ್ಮಣರು, ಇನ್ನು 9 ಮಹಾಭಕ್ತರು. ಉಳಿದ 9 ಪುತ್ರರು ಸುದೈವಿಗಳಾದ ಮುನಿಗಳಾದರು. ಪರಮ ಸತ್ಯವನ್ನು ಕುರಿತ ಜ್ಞಾನವನ್ನು ಪ್ರಸಾರ ಮಾಡುವುದಕ್ಕಾಗಿ ಅವರು ಬಹು ತೀವ್ರವಾಗಿ ಶ್ರಮಿಸಿದರು. ಸೊ ಭಕ್ತರಾದರು, ಅವರು ಪ್ರಚಾರದಲ್ಲಿ ತೊಡಗಿದರು. ದಿಗಂಬರರಾಗಿ ಅವರು ಸಂಚರಿಸಿದರು. ಅಧ್ಯಾತ್ಮ ವಿಜ್ಞಾನದಲ್ಲಿ ಮಹಾ ತಜ್ಞರೆನಿಸಿದ್ದರು. ಅವರ ಹೆಸರುಗಳು, ಹೆಸರುಗಳನ್ನು ಶ್ರವಣ ಮಾಡೋದ್ರಿಂದಲೇ ಪರಿಶುದ್ಧರಾದರು. ಕವಿ, ಅವಿರ್, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಸಮಸ ಮತ್ತು ಕರಭಾಜನ. ಸಕಲ ಸ್ಥೂಲ ಸೂಕ್ಷ್ಮ ವಸ್ತುಗಳು ಪರಮ ಪ್ರಭುವಿನ ಅಭಿವ್ಯಕ್ತಿ ಎಂದೂ, ಆತ್ಮವಲ್ಲದೆ ಬೇರೆ ಎಲ್ಲ ಎಂದೂ ಇಡೀ ವಿಶ್ವವನ್ನು ನೋಡುತ್ತಾ ಆ ಮುನಿಗಳು ಭೂಮಂಡಲದಲ್ಲಿ ಸಂಚಾರ ಮಾಡಿದರು. ಪ್ರತಿಯೊಬ್ಬ ಶ್ರೇಷ್ಠ ಭಕ್ತನು ಕೂಡ ಈ ದೃಷ್ಟಿಯನ್ನು ಹೊಂದಿರ್ತಾನೆ. ಎಲ್ಲವೂ ಕೂಡ ಎಲ್ಲ ವಸ್ತುಗಳಲ್ಲೂ ಪರಮಾತ್ಮ, ಭಗವಂತ ಪರಮಾತ್ಮನಾಗಿ ಪ್ರವೇಶ ಮಾಡಿದ್ದಾನೆ ಅನ್ನೋ ದೃಷ್ಟಿಯಿಂದ ಸಂಪೂರ್ಣ ಜಗತ್ತನ್ನ ನೋಡೋದು. ಪಂಡಿತ ಸಮದರ್ಶಿನ ಎಲ್ಲರನ್ನು ಸಮನಾಗಿ ಕಾಣೋದು. ಅವರು ಕೂಡ ಅಂತಹ ಹಂತದಲ್ಲಿ ಇದ್ದಂತಹ ಭಕ್ತರು. ನವಯೋಗೇಂದ್ರರು ಮುಕ್ತಾತ್ಮರು. ಸುರ, ಸಿದ್ಧ, ಸಾಧ್ಯ, ಗಂಧರ್ವ, ಯಕ್ಷ, ನರ, ಕಿನ್ನರ ಮತ್ತು ನಾಗ ಲೋಕಗಳಲ್ಲಿ ತಮಗಿಷ್ಟ ಬಂದಂತೆ ಧಾರಾಳವಾಗಿ ಸಂಚರಿಸುತ್ತಿರುತ್ತಾರೆ. ಯಾವ ಲೌಕಿಕ ಶಕ್ತಿಯು ಅವರ ಅನಿರ್ಬಂಧಿತ ಚಲನೆಯನ್ನು ತಡೆಯಲಾರದು. ತಮಗೆ ಅಪೇಕ್ಷೆಯಾದಂತೆ ಅವರು ಮುನಿಗಳು, ಚಾರಣರು, ಭೂತನಾಥರು, ವಿದ್ಯಾಧರರು, ಬ್ರಾಹ್ಮಣರು ಮತ್ತು ಗೋವುಗಳ ಲೋಕಗಳಲ್ಲಿ ಸಂಚರಿಸಬಲ್ಲರು. ಭಕ್ತಿಯ ಪಥದಲ್ಲಿರೋರು ಕೂಡ ಭಕ್ತಿಯ ಪರಿಪೂರ್ಣತೆ ಲಭ್ಯವಾಗಕ್ಕಿಂತ ಮುಂಚೆ ಅಷ್ಟ ಸಿದ್ಧಿಗಳು ಲಭ್ಯವಾಗುತ್ತೆ. ಈ ಅಷ್ಟ ಸಿದ್ಧಿಯಲ್ಲಿ ಒಂದು ಲಘಿಮ. ಲಘಿಮ ಅಂದ್ರೆ ನಮ್ಮನ್ನ ನಾವು ಬಹಳ ಹಗುರವಾಗಿ ಮಾಡ್ಕೊಂಡ್ಬಿಡೋದು, ಹಾರಾಡಕ್ಕಾಗೋ ರೀತಿಯಲ್ಲಿ. ಅದರಿಂದ ಏನಾಗತ್ತೆ, ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಹಾರಾಡ್ಕೊಂಡೆ, ಯಾವ ಯಂತ್ರದ ಅವಶ್ಯಕತೆ ಇಲ್ಲ. ಇದು ಭಕ್ತರಿಗೂ ಕೂಡ ಇದು ಲಭ್ಯವಾಗಿರುತ್ತೆ, ಇವೆಲ್ಲ ಅಷ್ಟ ಸಿದ್ಧಿಗಳು ಲಭ್ಯವಿರುತ್ತೆ. ಆದ್ರೆ ಭಕ್ತರು ಅದನ್ನ ಪ್ರದರ್ಶಿಸೋದಿಲ್ಲ, ಯಾಕಂದ್ರೆ ಅದರ ಅವಶ್ಯಕತೆ ಇಲ್ಲ ಅವರಿಗೆ. ಪ್ರದರ್ಶಿಸಿ ತಮ್ಮ ಶಕ್ತಿಯನ್ನು ತೋರಿಸ್ಕೊಂಡು ಓ ಇವನ್ ದೇವ್ರು ಅಂತ ಕೂಗಿಸ್ಕೊಳ್ಳೋ ಆಸೆ ಭಕ್ತರಿಗೆ ಇರೋದಿಲ್ಲ. ಅದರಿಂದ ಅವ್ರಿಗೆ ಅಂತ ಶಕ್ತಿಗಳಿದ್ರು ಕೂಡ ಅವರು ಪ್ರದರ್ಶಿಸೋದಿಲ್ಲ. ಆದ್ರೆ ಇವರು ನವಯೋಗೇಂದ್ರರು, ಇವರು ಪ್ರಚಾರದ ಉದ್ದೇಶದಿಂದ ಅವರು ಎಲ್ಲಾ ಜಾಗಗಳಿಗೂ ಹೋಗ್ತಾ ಇದ್ದಾರೆ. ಎಲ್ಲ ಊರ್ಧ್ವ ಲೋಕಗಳಲ್ಲಿ, ಬೇರೆ ಬೇರೆ ಲೋಕಗಳಿಗೆ ಹೋಗಿ ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಒಮ್ಮೆ ಅಜನಾಭದಲ್ಲಿ, ಭೂಮಿಗೆ ಮೊದಲಿದ್ದ ಹೆಸರು ಅಜನಾಭ, ಮಹಾರಾಜ ನಿಮಿಯು ಮಹತ್ತರವಾದ ಮಹಾತ್ಮರಾದ ಋಷಿಗಳ ನಿರ್ದೇಶನದಲ್ಲಿ ಒಂದು ಯಜ್ಞ ಮಾಡುತ್ತಿದ್ದನು. ಮಹಾರಾಜ ನಿಮಿ, ನವ ಯೋಗೇಂದ್ರರು ಅಲ್ಲಿಗೆ ಬಂದರು. ನನ್ನ ಪ್ರೀತಿಯ ರಾಜನೇ, ಉಜ್ವಲ ಕಾಂತಿಯಿಂದ ಸೂರ್ಯನೊಡನೆ ಸ್ಪರ್ಧಿಸುತ್ತಿದ್ದ ಆ ಪರಿಶುದ್ಧ ಭಗವದ್ ಭಕ್ತರನ್ನು ನೋಡಿ ಅಲ್ಲಿದ್ದ ಪ್ರತಿಯೊಬ್ಬರು ಯಾಗ ಕರ್ತೃ ಬ್ರಾಹ್ಮಣರು ಮತ್ತು ಯಾಗಾಗ್ನಿಗಳೂ ಕೂಡ ಗೌರವದಿಂದ ಎದ್ದು ನಿಂತರು. ಯಾಕಂದ್ರೆ ಸೂರ್ಯರಂತೆ ಹೊಳಿತಾ ಇದ್ರಂತೆ, ಸೂರ್ಯನೊಡನೆ ಸ್ಪರ್ಧಿಸುತ್ತಿದ್ದ ಅಂತಹ ಕಾಂತಿ. ವಿಧೇಯರಾಜನಾದ ನಿಮಿಯು ಆ ನವಯೋಗೇಂದ್ರರು ದೇವೋತ್ತಮ ಪರಮ ಪುರುಷನ ಶ್ರೇಷ್ಠ ಭಕ್ತರೆಂಬುದನ್ನು ಅರ್ಥ ಮಾಡಿಕೊಂಡನು. ಶುಭಕರವಾದ ಅವರ ಆಗಮನದಿಂದ ಆನಂದಿತನಾಗಿ ಅವನು ಅವರಿಗೆ ಉಚಿತವಾದ ಆಸನಗಳನ್ನು ನೀಡಿ ಸೂಕ್ತವಾದ ರೀತಿಯಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಹೇಗೋ ಹಾಗೆ ಪೂಜೆಯನ್ನು ಸಲ್ಲಿಸಿದನು. ಭಕ್ತರು ಯಾರನ್ನಾದ್ರು ಭಕ್ತರನ್ನ ನಾವು ನೋಡಿದ ತಕ್ಷಣ ನಮಗೆ ಸಂತೋಷವಾಗ್ಬೇಕು. ಇಲ್ಲಿ ನಿಮಿ ಮಹಾರಾಜನಿಗೆ ಅವರು ಭಕ್ತರು ಅಂತ ಕಂಡುಕೊಂಡ ತಕ್ಷಣ ಅವನಿಗೆ ಬಹಳ ಸಂತೋಷ ಆಗತ್ತೆ. ಅವರಿಗೆ ಸೂಕ್ತವಾದ ಆಸನಗಳನ್ನು ಕೊಟ್ಟು ಪೂಜೆಯನ್ನು ಅರ್ಪಿಸ್ತಾನೆ. ರಾಜನು ಪರಮ ಸಂತೋಷದಿಂದ ಕೂಡಿ ಅವರಿಗೆ ವಿನಯದಿಂದ ತಲೆಬಾಗಿ ನಮಸ್ಕರಿಸಿದನು.
ಆಮೇಲೆ ಆ ಮಹಾತ್ಮರನ್ನು ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು ಮುಂದಾದನು. ಸೊ ಯಾವಾಗ್ಲೂ ಅಷ್ಟೇ, ನಾವು ಯಾರು ಸಾಧುಗಳನ್ನ ಭೇಟಿ ಮಾಡಿದ್ರೆ ಪ್ರಶ್ನೆಗಳನ್ನ ಕೇಳ್ಬೇಕು ನಾವು. ಪ್ರಶ್ನೆಗಳು ಯಾವ ರೀತಿ ಇರ್ಬೇಕು, ನನ್ನ ಭೌತಿಕ ಜೀವನ ಹೇಗಾಗತ್ತೆ, ನನಗೆ ನನ್ನ ಮುಂದೆ ಏನಾಗುತ್ತೆ, ಆ ರೀತಿ ಅಲ್ಲ, ಆಧ್ಯಾತ್ಮಿಕವಾಗಿ ಭೌತಿಕ ಜಗತ್ತಿನಿಂದ ಹೊರಗಡೆ ಹೋಗೋದಿಕ್ಕೆ ಸಹಾಯವಾಗುವಂತಹ ಪ್ರಶ್ನೆಗಳನ್ನ ಕೇಳ್ಬೇಕು ನಾವು. ನವಯೋಗೇಂದ್ರರು ತಮ್ಮ ಉಜ್ವಲ ಕಾಂತಿಯಿಂದ ಬೆಳಗುತ್ತಾ ಬ್ರಹ್ಮನ ಪುತ್ರರಾದ ನಾಲ್ವರು ಕುಮಾರರಂತೆ ಕಾಣಿಸಿದರು. ವಿಧೇಯರಾಜನು ನುಡಿದನು, ತಾವು ಮಧು ವೈರಿಯಾದ ದೇವೋತ್ತಮ ಪರಮಪುರುಷನ ಪ್ರತ್ಯಕ್ಷ ಸಹಚರರೆಂದು ಭಾವಿಸುತ್ತೇನೆ. ಮಧು ವೈರಿ, ಮಧು ಕೈಟಭ, ಗುರುವಿನ ವೈರಿ. ನೀವು ಭಗವಂತನ ಸಹಚರರು, ಪ್ರತ್ಯಕ್ಷ ಸಹಚರರೆಂದು ನಾನು ಭಾವಿಸುತ್ತೇನೆ. ಭಗವಾನ್ ವಿಷ್ಣುವಿನ ಶುದ್ಧ ಭಕ್ತರು ಯಾವ ವೈಯಕ್ತಿಕ ಸ್ವಾರ್ಥ ಆಸಕ್ತಿ ಇಲ್ಲದೆ ಸಕಲ ಬದ್ಧ ಜೀವಿಗಳನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ಲೋಕಾದ್ಯಂತ ಸಂಚರಿಸುತ್ತಾರೆ. ಇದು ಮತ್ತೆ ಮತ್ತೆ ನಾವು ಕೇಳ್ಬರ್ತೇವೆ, ನಮಗೆ ಕೇಳ್ಬರ್ತಾ ಇದೆ ಭಾಗವತದಲ್ಲಿ. ಯಾರು ಭಗವಂತನ ಶುದ್ಧ ಭಕ್ತರು ವೈಯಕ್ತಿಕ ಸ್ವಾರ್ಥ ಆಸಕ್ತಿ ಇಲ್ಲದೆ ಬದ್ಧ ಜೀವಿಗಳನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ಲೋಕದಾದ್ಯಂತ ಅವರು ಸಂಚರಿಸುತ್ತಾರೆ. ಪ್ರಭುಪಾದರು ಆ ಒಂದು ಅಷ್ಟು ಹಿರಿಯ ವಯಸ್ಸಿನಲ್ಲಿ ಸಂಪೂರ್ಣ ಭೂಮಂಡಲವನ್ನ 3 ಸತಿ ಆದರೂ ಅವರು ಸುತ್ತ ಹೊಡೆದಿದ್ದಾರೆ. ಎಷ್ಟು ಶ್ರಮ ಇರುತ್ತೆ ನೋಡಿ, ಯೋಚನೆ ಮಾಡಿ. ನಮ್ಗೆ ಇವಾಗ ಇಲ್ಲಿಂದ ಎಲ್ಲಾದ್ರೂ ಆಸ್ಟ್ರೇಲಿಯಾ, ಅಮೆರಿಕಾ ಇಲ್ಲೆಲ್ಲ ಹೋದ್ರೆ ಜೆಟ್ ಲ್ಯಾಗ್ ಅಂತ ಬರುತ್ತೆ. ಜೆಟ್ ಲ್ಯಾಗ್ ಅಂದ್ರೆ ಅಲ್ಲಿ ಸಮಯದ ಒಂದು ಡಿಫರೆನ್ಸ್ ಇರೋದ್ರಿಂದ ಇಲ್ಲಿ ಎಚ್ಚರ ಆಗಿರೋ ಸಮಯದಲ್ಲಿ ಅಲ್ಲಿ ನಿದ್ದೆ ಸಮಯ. ಸೊ ಅದು ಅಡ್ಜಸ್ಟ್ ಆಗೋದಕ್ಕೆ ಒಂದೊಂದ್ ಸತಿ ಒಂದೊಂದು ಕೆಲ ದಿನಗಳು ತಗೊಂಡ್ಬಿಡುತ್ತೆ. ಪ್ರಭುಪಾದ್ರೆ ಏನ್ ಮಾಡ್ತಾ ಇದ್ರು, ಹೀಗೆ ಈ ರೀತಿ ಓಡಾಡ್ತಾ ಇದ್ರು ಅವರು. ಯಾವ ಜಾಗದಲ್ಲಿ ಹೋದ್ರು ತಕ್ಷಣ ಅವರ ಆ ಜಾಗದ ಸಮಯದ ಪ್ರಕಾರ ಅವರು ಸೇವೆಗಳನ್ನೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾ ಇದ್ರು. ಅವ್ರಿಗೆ ಯಾವ ಜೆಟ್ ಲಾಗೂ ಇರ್ತಾ ಇರ್ಲಿಲ್ಲ. ಪಾಪ ಅವ್ರ ಜೊತೆ ಇರ್ತಾ ಇದ್ದಂತಹ ಸೇವಕರು, ಅವ್ರಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಂತ ಭಕ್ತರಿಗೆ ಪಾಪ ಬಹಳ ಕಷ್ಟ ಆಗೋದು. ಆದ್ರೆ ಪ್ರಭುಪಾದ್ರು ಯಾವ ಒಂದು ಬಾಹ್ಯ ಒಂದು ವಿಷಯದಿಂದಲೂ ಅವರು ಪ್ರಭಾವಿತರಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಭೌತಿಕ ಸ್ತರದಲ್ಲೇ ಇಲ್ಲೇ ಇದ್ದಿದ್ದಂತವ್ರು. ಹೀಗೆ ಕಷ್ಟಾನೋ ಸುಖಾನೋ ಹುಷಾರು ಇಲ್ಲದೇ ಇದ್ರು ಪ್ರಭುಪಾದ್ರು ಟ್ರಾವೆಲ್ ಮಾಡ್ತಾ ಇದ್ರು, ಪ್ರಚಾರ ಮಾಡ್ತಾ ಇದ್ರು. ಜೋಳ ಆಗದೇ ಇಲ್ಲ ಅಂತ ಮಾಡ್ಕೊಂಡ್ಬಿಡುವಂತ ಸ್ಥಿತಿಯಲ್ಲಿ ಮಾತ್ರ ಅವರು ಪ್ರಚಾರ ಪ್ರೋಗ್ರಾಮ್ಗಳೇನಾದ್ರು, ಇಲ್ಲ ಅಂದ್ರೆ ಏನೇ ಇರ್ಲಿ ದೇಹ ಇರೋ ತನಕ ಓಡ್ಬೇಕು. ಅದಕ್ಕೆ ಏನ್ ಅವಶ್ಯಕವೋ ಅದನ್ನ ತಗೋಬೇಕು, ಔಷಧಿ ಬೇಕಂದ್ರೆ ಔಷಧಿ ತಗೋಬೇಕು, ರೆಸ್ಟ್ ಬೇಕಂದ್ರೆ ರೆಸ್ಟ್ ತಗೋಬೇಕು. ಆದ್ರೆ ದೇಹ ಕೃಷ್ಣನ ಸೇವೆಯಲ್ಲಿ ಓಡ್ತಾ ಇರ್ಬೇಕು. ವಯಸ್ಸಿನಲ್ಲಿ, ಈ ವಯಸ್ಸಿನಲ್ಲಿ ನಾವು ಹೇಳೋದು ಸುಲಭ, 70-75 ವಯಸ್ಸಿನಲ್ಲಿ ಅವ್ರು ಮಾಡಿದ್ದು ಸಾಮಾನ್ಯ. ಬದ್ಧ ಜೀವರಿಗೆ ಮನುಷ್ಯ ದೇಹವು ತುಂಬಾ ದುರ್ಲಭವಾದದ್ದು. ಬದ್ಧ ಜೀವಿಗಳಿಗೆ ಮನುಷ್ಯ ದೇಹ ಬಹಳ ದುರ್ಲಭ. ಯಾವುದೇ ಗಳಿಗೆಯಲ್ಲಿ ಅದು ಕಳೆದು ಹೋಗಬಹುದು, ಸಿಗೋದು ಕಷ್ಟ, ಕಳೆದು ಹೋಗ್ಬಿಡುತ್ತೆ ಯಾವಾಗ ಬೇಕಾದ್ರೂ. ಮಾನವ ಜನ್ಮವನ್ನು ಪಡೆದವರು ಕೂಡ ವೈಕುಂಠನಾಥನಿಗೆ ಅತ್ಯಂತ ಪ್ರಿಯರಾದ ಶುದ್ಧ ಭಕ್ತರ ಸಹಚರ್ಯವನ್ನು ಪಡೆಯುವುದು ಅತ್ಯಂತ ದುರ್ಲಭ. ಮನುಷ್ಯ ಜನ್ಮ ದುರ್ಲಭ, ಅದಕ್ಕಿಂತ ದುರ್ಲಭ ಆ ಮನುಷ್ಯ ದೇಹವನ್ನು ಪಡ್ಕೊಂಡಿದ್ದು ಭಗವಂತನ ಶುದ್ಧ ಭಕ್ತರ ಸಂಘವನ್ನು ಪಡೆಯೋದು ಇನ್ನೂ ದುರ್ಲಭ. ಅದಕ್ಕೆ ಅಂತ ಹಿರಿಯ ಭಕ್ತರು ಎಲ್ಲರೂ ಬಂದಾಗ ದೇವಸ್ಥಾನಗಳಲ್ಲಿ ಇತ್ಯಾದಿ ನಾವು ಅವರ ಸಂಘವನ್ನ, ಅವರ ಸೇವೆಯ ಅವಕಾಶವನ್ನು ಪಡ್ಕೋಬೇಕು. ಯಾಕಂದ್ರೆ ಅತ್ಯಂತ ದುರ್ಲಭ. ಅದರಿಂದ ಹೇ ಪಾಪರಹಿತರೆ, ಅತ್ಯುನ್ನತವಾದ ಒಳಿತು ಯಾವುದೆಂದು ದಯವಿಟ್ಟು ನನಗೆ ಹೇಳಿ. ಸರಳವಾದ ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಮ ಮಹಾರಾಜ. ಅತ್ಯುನ್ನತವಾದ ಒಳಿತು, ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು, ಶ್ರೇಯಸ್ಕರವಾದದ್ದು ಏನು? ಜನ ಮನಗಳಿಂದ ತುಂಬಿದ ಈ ಜಗತ್ತಿನಲ್ಲಿ ಶುದ್ಧ ಭಕ್ತರೊಂದಿಗೆ ಅರೆ ಕ್ಷಣ ಸಹವಾಸ ಮಾಡಿದರೂ ಅದು ಅಮೂಲ್ಯವಾದ ನಿಧಿಯೇ ಆಗುತ್ತದೆ. ಅವರ ಪ್ರಶ್ನೆಗೆ ಅವರೇ ಒಂದು ರೀತಿಯಲ್ಲಿ ಉತ್ತರ ಕೊಟ್ಕೋತಾ ಇದ್ದಾರೆ. ಆದ್ರೂ ಮಹಾಭಕ್ತರಿಂದ ಶ್ರವಣ ಮಾಡೋದಕ್ಕೆ ಇಚ್ಛೆ ಪಡ್ತಾ ಅವ್ರು ಕೇಳ್ತಿದ್ದಾರೆ, ಏನು ಎಲ್ಲಕ್ಕಿಂತ ಶ್ರೇಯಸ್ಕರವಾದದ್ದು, ಒಳಿತನ್ನ ಕೊಡುವಂತಹ ವಿಷಯ ಯಾವುದು ಭೌತಿಕ ಜಗತ್ತಿನಲ್ಲಿ? ಯಾಕಂದ್ರೆ ಎಲ್ಲರಿಗೂ ಬೇಕಾಗಿರೋದೇ ಇದು, ಒಳ್ಳೇದಾಗ್ಬೇಕು ಒಳ್ಳೇದಾಗ್ಬೇಕು, ನನ್ನ ಜೀವನದಲ್ಲಿ ಒಳ್ಳೇದಾಗ್ಬೇಕು. ಎಲ್ಲಕ್ಕಿಂತ ಒಳ್ಳೇದಾಗೋದು ಏನು, ಒಳ್ಳೇದು ಅಂದ್ರೆ ಏನು, ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಭಗವಂತನ ಭಕ್ತಿ ಸೇವೆಯಲ್ಲಿ ಹೇಗೆ ನಿರತನಾಗಿರಬೇಕು ಎಂಬುದನ್ನು ಕೇಳುವ ಸಾಮರ್ಥ್ಯ ನನಗಿದೆ ಎಂದು ತಾವು ಭಾವಿಸುವಿರಾದರೆ ದಯವಿಟ್ಟು ಹೇಳಿರಿ. ಸೊ ಮತ್ತೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡ್ತಾ ಇದಾರೆ. ಕೊಟ್ಟುಬಿಟ್ಟು ಅದನ್ನ ಹೇಗೆ ನಿರತರಾಗಿರಬೇಕು, ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ರೆ ನನಗೆ ಅರ್ಥ ಮಾಡ್ಕೊಳಕ್ ಸಾಮರ್ಥ್ಯ ಇದ್ರೆ ಹೇಳಿ. ಜೀವಿಯು ಪರಮೋನ್ನತ ಪ್ರಭುವಿಗೆ ಪ್ರೇಮಯುತ ಸೇವೆಯನ್ನು ಸಲ್ಲಿಸಿದಾಗ ಭಗವಂತನು ಒಡನೆಯೇ ಸುಪ್ರೀತನಾಗಿ ಸಮರ್ಪಿತ ಜೀವಿಗೆ ತನ್ನನ್ನೇ ಬೇಕಾದರೂ ಕೊಟ್ಟುಕೊಳ್ಳುತ್ತಾನೆ. ಪ್ರೇಮಯುತ ಸೇವೆ, ಪ್ರೇಮಯುತ ಸೇವೆ, ಅಯ್ಯೋ ಮಾಡ್ಬೇಕಲ್ಲ ಅಂತ ಸೇವೆ ಅಲ್ಲ, ಅಯ್ಯೋ ಅವ್ರು ಹೇಳ್ತಾರೆ ಬಿಡದೇ ಇಲ್ಲ ನನ್ನ, ಆದ್ರಿಂದ ನಾನು ಮಾಡ್ತಾ ಇದ್ದೀನಿ, ಆ ರೀತಿ ಸೇವೆಯಿಂದ ಭಗವಂತ ತನ್ನ ತಾನು ಕೊಟ್ಕೊಳ್ಳಲ್ಲ. ಪ್ರೇಮಯುತ ಸೇವೆ ನಮಗೆ ಅನ್ನಿಸ್ಬೇಕು, ಓ ಭಗವಂತನಿಗೆ ಸೇವೆ ಮಾಡ್ಬೇಕು, ಈ ರೀತಿ ಮಾಡ್ಬೇಕು, ಆ ರೀತಿ ಮಾಡ್ಬೇಕು. ಯಾವಾಗ ನಮಗೆ ಆ ರೀತಿ ಅನ್ಸುತ್ತೋ, ಆ ರೀತಿ ನಾವು ಭಗವಂತನಿಗೆ ಸೇವೆ ಮಾಡ್ತೀವೋ, ಅವಾಗ ಭಗವಂತ ತನ್ನನ್ನ ತಾನು ಅಂತಹ ಭಕ್ತರಿಗೆ ಕೊಟ್ಕೊಂಡ್ಬಿಡ್ತಾನಂತ. ಇದಕ್ಕಿಂತ ಮಿಗಿಲಾದದ್ದು ಏನಿದೆ ಈ ಭೌತಿಕ ಜಗತ್ತು? ಭಗವಂತನ ಒಂದು ಸಂಬಂಧ, ಭಗವಂತನ ಒಂದು ಸಂಘ ಸಿಗುತ್ತೆ ಮೂಲಕ. ಅದರಿಂದ ಇದಕ್ಕಿಂತ ಮಿಗಿಲಾದದ್ದು ಇನ್ನೇನು ಇಲ್ಲ. ಪ್ರಶ್ನೆಗೆ ಉತ್ತರ ಅವರೇ ಕೊಟ್ಬಿಟ್ಟಿದ್ದಾರೆ. ನಾರದರು ನೋಡಿದರು, ವಸುದೇವನೇ ಮಹಾರಾಜ, ನೀವು ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದು ಹೇಗೆಂದು ನವಯೋಗೇಂದ್ರರನ್ನು ಪ್ರಶ್ನಿಸಲು ಆ ಮಹಾತ್ಮರು ಆ ಪ್ರಶ್ನೆಗಳಿಗಾಗಿ ಮಹಾರಾಜನನ್ನು ಅಭಿನಂದಿಸಿದರು. ಅಭಿನಂದಿಸಿದರು ಯಾಕೆ? ಇಲ್ಲಾಂದ್ರೆ ಕೆಲ್ಸಕ್ಕೆ ಬಾರದೇ ಪ್ರಶ್ನೆಗಳನ್ನ ಮಾಡ್ತಾರೆ ಜನ. ನೀನ್ ಎಂತಹ ಅದ್ಭುತವಾದ ಪ್ರಶ್ನೆಯನ್ನು ಮಾಡಿದ್ಯಾ. ಯಾಗ ಮಂಟಪದಲ್ಲಿ ನೆರೆದಿದ್ದವರ ಹಾಗೂ ಬ್ರಾಹ್ಮಣ ಪುರೋಹಿತರ ಸಮ್ಮುಖದಲ್ಲಿ ಅವನೊಂದಿಗೆ ಪ್ರೀತಿಯಿಂದ ಮಾತನಾಡತೊಡಗಿದರು. ಇದು ಶುದ್ಧ ಭಕ್ತರ ಗುಣ. ಇನ್ನೊಬ್ಬ ಧೂರ್ತನಾಗಿರ್ಲಿ ಸಾಧು ಆಗಿರ್ಲಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಈ ಹಂತಗಳನ್ನೆಲ್ಲ ನಾವು ತಲುಪಬೇಕು. ನಾವು ಎಲ್ಲ ಭೌತಿಕವಾಗಿ ಪ್ರಭಾವಿತರಾಗಿ ನಾವು ಜೀವನ ನಡೆಸ್ತಾ ಇದ್ದೀವಿ, ಆದ್ರೂ ಸೌಭಾಗ್ಯ ಅಂದ್ರೆ ನಮಗೆ ಭಕ್ತಿ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಭಕ್ತಿಯನ್ನು ಜೊತೆಗೆ ಮಾಡ್ಕೊಂಡು ಮಾಡ್ತಾ 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 ಕ್ರಮೇಣವಾಗಿ ಈ ಎಲ್ಲ ಅದ್ಭುತವಾದ ಗುಣಗಳು ಕೂಡ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಕವಿಯು ನುಡಿದನು, ಮೊದಲನೇ ನವಯೋಗೇಂದ್ರರಲ್ಲಿ ಮೊದಲ ಹೆಸರು ಕವಿ. ಕವಿ ಇದಕ್ಕೆ ಉತ್ತರ ಕೊಡ್ತಾನೆ. ಏನು ಪ್ರಶ್ನೆ? ಭಕ್ತಿ ಸೇವೆಯನ್ನು ಹೇಗೆ ಮಾಡಬೇಕು? ನಶ್ವರವಾದ ಭೌತಿಕ ಜಗತ್ತಿನೊಂದಿಗೆ ತನ್ನನ್ನು ತಪ್ಪಾಗಿ ಸಮೀಕರಿಸಿಕೊಂಡುದರಿಂದ ಯಾವನ ಬುದ್ಧಿಯು ನಿರಂತರವಾಗಿ ಕ್ಷೋಭೆಗೊಂಡಿರುತ್ತದೆಯೋ ಅವನು ನಿಜವಾಗಿಯೂ ಪರಮಪ್ರಭು ಅಚ್ಯುತನ ಪಾದಕಮಲಗಳನ್ನು ಪೂಜಿಸುವುದರಿಂದ ಮಾತ್ರವೇ ತನ್ನ ಭಯವನ್ನು ಕಳೆದುಕೊಳ್ಳುವುದು ಸಾಧ್ಯ ಎಂದು ಭಾವಿಸುತ್ತೇನೆ. ಅಂತಹ ಭಕ್ತಿ ಸೇವೆಯಿಂದ ಸಕಲ ಭಯಗಳು ಸಂಪೂರ್ಣವಾಗಿ ನಾಶ. ಒಂದೇ ಶ್ಲೋಕದಲ್ಲಿ ಉತ್ತರ ಕೊಟ್ಟು ಭಕ್ತಿ ಸೇವೆ ಅಂತ. ಇವಾಗ ನಶ್ವರವಾದ ಭೌತಿಕ ಜಗತ್ತಿನೊಂದಿಗೆ ತನ್ನನ್ನು ತಪ್ಪಾಗಿ ಸಮೀಕರಿಸಿಕೊಂಡು, ನಶ್ವರವಾದ ಭೌತಿಕ ಜಗತ್ತಿದು, ಅದರೊಂದಿಗೆ ನಾವೇನ್ ಮಾಡಿದೀವಿ, ನಮ್ಮನ್ನ ನಾವು ಅದರೊಂದಿಗೆ ತಪ್ಪಾಗಿ ಸಮೀಕರಿಸಿಕೊಂಡಿದೀವಿ. ಅಂದ್ರೆ ಇದು ನನ್ನದು, ಇದು ನನಗೆ ಬೇಕಾಗಿರುವಂತಹದ್ದು, ನಾನು ಈ ದೇಹ ಅನ್ಕೊಂಡು ಸಮೀಕರಿಸಿ ಯಾರ ಬುದ್ಧಿ ನಿರಂತರವಾಗಿ ಕ್ಷೋಭೆಗೊಂಡಿರುತ್ತದೆಯೋ. ಸಾವಿರಾರು ವಿಷಯಗಳು ಮನಸ್ಸಿನಲ್ಲಿ ಓಡ್ತಾ ಇದೆ, ಎಲ್ಲಕ್ಕೂ ಇದಕ್ಕೆ ಪರಿಹಾರ, ಅದಕ್ಕೆ ಪರಿಹಾರ, ಇನ್ನೊಂದಕ್ಕೆ ಪರಿಹಾರ. ಬುದ್ಧಿ ಕ್ಷೋಭೆಗೊಂಡಿದೆ. ಅವನು ನಿಜವಾಗಿಯೂ ಪರಮಪ್ರಭು ಅಚ್ಯುತನ ಪಾದಕಮಲಗಳನ್ನು ಪೂಜಿಸುವುದರಿಂದ, ಮತ್ತೆ ಇಷ್ಟೊಂದು ವಿಷಯಗಳಿದೆ, ಅದರ ಆತಂಕ, ಯೋಚನೆ, ಪರಿಹಾರ ಏನು, ಏನಾಗತ್ತೆ, ಭಯ, ಎಲ್ಲಕ್ಕೂ ಇರೋ ಒಂದೇ ಒಂದು ಪರಿಹಾರ ಭಗವಂತನ ಪಾದ ಪದ್ಮಗಳ ಸೇವೆ. ಯಾರು ಆ ರೀತಿ ತೊಡಗುತ್ತಾನೋ ಅವನು ತನ್ನ ಭಯವನ್ನು ಕಳೆದುಕೊಳ್ಳುವುದು ಸಾಧ್ಯ, ಇಲ್ಲಾಂದ್ರೆ ಸಾಧ್ಯವಿಲ್ಲ. ಬೇರೆ ಮಾರ್ಗದಿಂದ ಸಾಧ್ಯವಿಲ್ಲ, ನಮ್ಮ ಬುದ್ಧಿವಂತಿಕೆಯಿಂದ ಸಾಧ್ಯ ಇಲ್ಲ, ಹಣದಿಂದ ಸಾಧ್ಯ ಇಲ್ಲ, ಶಕ್ತಿಯಿಂದ ಸಾಧ್ಯ ಇಲ್ಲ, ಸ್ಥಾನದಿಂದ ಸಾಧ್ಯ ಇಲ್ಲ, ಯಾವುದರಿಂದಲೂ ಸಾಧ್ಯ ಇಲ್ಲ, ಕೇವಲ ಅವನ ಪಾದಗಳ ಆಶ್ರಯದಿಂದ ಮಾತ್ರ ಸಾಧ್ಯ. ಅಂತ ಭಕ್ತಿ ಸೇವೆಯಿಂದ ಸಕಲ ಭಯಗಳು ಸಂಪೂರ್ಣವಾಗಿ ನಾಶ ಹೊಂದುತ್ತದೆ. ಮೊದಲು ನಾವು ಈ ಭಯದಿಂದ ಹೊರಗಡೆ ಬರ್ಬೇಕು. ಓ ಏನಾಗುತ್ತೋ ಅನ್ನೋ ಭಯ ಇರಬಾರ್ದು. ಏನಾಗುತ್ತೋ ಎಲ್ಲ ಭಗವಂತನ ಕೈನಲ್ಲಿದೆ. ಒಂದ್ಸತಿ ನಾವು ಅವನನ್ನ ಕೂಗಿದ್ರೆ ಅವನು ಅವನು ಏನೇ ಮಾಡ್ತಾ ಇದ್ರು ಕೂಡ ಅವನು ನಮ್ಮ ಕೂಗನ್ನ ಕೇಳ್ತಾನೆ ಅನ್ನೋದನ್ನ ಅನ್ನೋ ಒಂದು
ನಂಬಿಕೆ ನಮಗಿರ್ಬೇಕು. ನಮ್ಗನ್ನಿಸ್ಬಾರ್ದು ನಾನೇನು ಎಷ್ಟು ಚಿಕ್ಕ ಜೀವಿ, ನನ್ನ ಕೂಗನ್ನು ಭಗವಂತ ಯಾಕೆ ಕೇಳ್ತಾನೆ, ಕೇಳಲೇ ಕೇಳ್ತಾನೆ, ಯಾಕೆ ಕೇಳಲ್ಲ? ಮಗುವಿನ ತರ ನಾವು ಕೃಷ್ಣನನ್ನ ಒಂದ್ಸತಿ ಕೂಗಿದ್ರೆ ಸಾಕು, ಯಾವುದೇ ಸನ್ನಿವೇಶದಲ್ಲಿ ತಕ್ಷಣ ಕೃಷ್ಣ ಅಲ್ಲಿ ಅಲ್ಲಿ ಇರ್ತಾನೆ, ಏನ್ ಮಾಡ್ಬೇಕೋ ಮಾಡ್ತಾನೆ. ನಮಗೆ ಕಾಣಿಸ್ದೇ ಇರ್ಬೋದು, ಅಥವಾ ನಮ್ಮ ಯೋಚನೆಯಲ್ಲಿ ಅದು ಸೂಕ್ತವಾದದ್ದು ಆಗಿರ್ಲೇ ಇರ್ಬೋದು, ಏನ್ ನಡೀತಾ ಇದೆ, ಆದ್ರೆ ಭಗವಂತನಿಗೆ ಗೊತ್ತು. ಆ ಶ್ರದ್ಧೆ ಇರ್ಬೇಕು, ನಾನು ಒಂದ್ಸತಿ ಕೂಗಿದ್ರೆ ಭಗವಂತ ನನಗೆ ಕರುಣೆ ತೋರ್ತಾನೆ, ಅವನು ಬರ್ತಾನೆ, ಕೇಳುತ್ತಾನೆ ನನ್ನ ತೊಂದರೆಯನ್ನ, ಏನ್ ಮಾಡ್ಬೇಕು ಮಾಡ್ತಾನೆ. ಭಯದ ಅವಶ್ಯಕತೆ ಇಲ್ಲ, ಪ್ರಶ್ನೆ ಇಲ್ಲ ಭಕ್ತರ ಜೀವ. ಒಂದು ಆ ಒಂದು ನಮ್ಗೆ ಒಂದು ಮನಸ್ಸಿನ ಒಂದು ಶಾಂತಿ ಇರ್ಬೇಕು. ಓ ಭಗವಂತ ಇದ್ದಾನೆ, ಯಾವುದೇ ಸನ್ನಿವೇಶದಲ್ಲಿ ಭಗವಂತ ಇದ್ದಾನೆ. ಪರಮ ಪ್ರಭುವೇ ವಿಧಿಸಿರುವ ವಿಧಾನಗಳನ್ನು ಅನುಸರಿಸಿದ್ದೇ ಆದರೆ ಅಜ್ಞಾನಿಗಳಾದವರೂ ಕೂಡ ಬಹು ಸುಲಭವಾಗಿ ಭಗವಂತನನ್ನು ಅರಿಯಬಹುದು. ಅಜ್ಞಾನಿಗಳು ನಾವೆಲ್ಲ ಅಜ್ಞಾನಿಗಳೇ, ಅಜ್ಞಾನಿಗಳಾಗಿದ್ರೂ ಕೂಡ ಭಗವಂತನನ್ನು ಬಹಳ ಸುಲಭವಾಗಿ ನಾವು ಪಡ್ಕೋಬಹುದು. ಏನ್ ಮಾಡ್ಬೇಕು, ಅವನು ಕೊಟ್ಟಿರೋ ವಿಧಾನಗಳನ್ನ ಅನುಸರಿಸ್ಬೇಕು. ಇದರ ಮೇಲೆ ನಾನು ಬಹಳ ಒತ್ತು ಕೊಡ್ತಾ ಇರ್ತೀನಿ. ಆಗಾಗ ಭಕ್ತಿಯನ್ನ ಅಂದ್ರೆ ಸುಮ್ಮನೆ ನಮಗೆ ಇಷ್ಟ ಬಂದಂಗೆ ಮಾಡಿದ್ರೆ ಭಗವಂತ ಅದನ್ನ ಸ್ವೀಕಾರ ಮಾಡಲ್ಲ, ಸುಮ್ಮನೆ ಸಮಯ ವ್ಯರ್ಥ ಆಗತ್ತೆ, ಮತ್ತೆ ಜನ್ಮ ತಗೋಬೇಕು, ಮತ್ತೆ ಅಧಿಕೃತವಾದ ಪರಂಪರೆ ಭಾಗವಾಗ್ಬೇಕು, ನಾವು ಗುರುಗಳಿಂದ ಸ್ವೀಕೃತರಾಗ್ಬೇಕು, ಆಮೇಲೆ ಮಾತ್ರ ನಾವು ಭಗವಂತನನ್ನು ಪಡ್ಕೊಳಕ್ ಸಾಧ್ಯ. ನಾವಿವಾಗ ಅನ್ಕೋಬಾರ್ದು, ಓ ನಾನು ಇನ್ನೇ ಭಕ್ತಿ ಮಾಡ್ತಾ ಇದ್ದೀನಿ, ನನಗೆ ಭಗವಂತನ ಮೇಲೆ ಒಂದು ರೀತಿಯ ಪ್ರೀತಿ ಇದೆ. ಹೌದು, ಭಗವಂತನ ಭಕ್ತಿ ಮಾಡ್ತಾ ಇದ್ರೆ ಭಗವಂತ ನಮ್ಮ ಮೇಲೆ ಕರುಣಿಸೋ ಮೊದಲನೇ ಕರುಣೆ ಏನು, ನಮ್ಮನ್ನ ಅಧಿಕೃತ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾನೆ ಭಗವಂತ. ಅದು ನಮಗೆ ಅವನು ಕೊಡುವಂತಹ ಮೊದಲ ಕೃಪೆ. ಅರೆ ನಮಗೆ ನಮಗೆ ಇಷ್ಟ ಬಂದಂಗೆ ನಾನು ಭಕ್ತಿಯನ್ನು ಮಾಡ್ಕೋತೀನಿ ಭಗವಂತ ಸ್ವೀಕಾರ ಮಾಡ್ತಾನೆ ಅಂದ್ರೆ ಇಲ್ಲ, ಗುರುಗಳಿಲ್ಲದೆ ಭಗವಂತ ನಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡೋದಿಲ್ಲ. ಅವನ ಕೃಪೆಯೇ ನಮ್ಮನ್ನ ಗುರುಗಳ ಹತ್ರ ಕರ್ಕೊಂಡು ಹೋಗುದು. ಯಾಕಂದ್ರೆ ಅವನು ಕೂಡ ಅದನ್ನ ಅವನು ಆ ಭಕ್ತಿಯನ್ನ ಸ್ವೀಕಾರ ಮಾಡಕ್ ಅವನಿಗೂ ಇಷ್ಟ ಅಂದ್ರೆ ನಾವು ಅದನ್ನು ಕೊಡ್ಬೇಕು ಅಂತ ಇದೀವಿ ಅವನಿಗೆ, ಆದರೆ ಆದ್ರೆ ಸಿಗ್ತಾ ಇಲ್ಲ ಅದು, ಯಾಕೆ ಅಧಿಕೃತ ಪರಂಪರೆ ಇಲ್ಲ. ಸೊ ಅದಕ್ಕೆ ಮೊದಲು ಕಳಿಸ್ತಾನೆ, ಅಲ್ಲೋಗಪ್ಪ ಅಲ್ಲಿ ಇದ್ಕೊಂಡು ನೀನ್ ಮಾಡು, ಅವಾಗ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಅರೆ ಅನುಸರಿಸಬೇಕು, ಅವನ ವಿಧಾನಗಳನ್ನು ಅನುಸರಿಸಬೇಕು, ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ. ಪರಮಪ್ರಭು ವಿಧಿಸಿರುವ ಪ್ರಕ್ರಿಯೆ ಭಾಗವತ ಧರ್ಮ ಅಥವಾ ದೇವೋತ್ತಮ ಪರಮಪುರುಷನಿಗೆ ಸಲ್ಲಿಸುವ ಭಕ್ತಿ ಸೇವಾ ವಿಧಾನ. ಸೊ ಪರಮ ಪ್ರಭುವೇ ಇದನ್ನ ಕೊಟ್ಟಿದ್ದಾನೆ, ಏನ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದಾನೆ. ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಭಕ್ತಿ ಸೇವೆಯನ್ನು ಕೈಗೊಂಡವನು ಇಹ ಜೀವನದಲ್ಲಿ ಎಂದೂ ಮುಗ್ಗರಿಸುವುದಿಲ್ಲ. ನಾವು ಮುಗ್ಗರಿಸಿ ಬೀಳ್ತಾ ಇದ್ರು ಕೂಡ ಭಗವಂತ ಇಟ್ಕೊಂಡ್ಬಿಡ್ತಾನೆ ನಮ್ಮನ್ನ. ಕಣ್ಣುಗಳನ್ನು ಕಟ್ಟಿಕೊಂಡು ಓಡಿದರೂ ಮುಗ್ಗರಿಸುವುದಿಲ್ಲ, ಬಿಡುವುದಿಲ್ಲ. ಪ್ರಯತ್ನ ಮಾಡ್ಬೇಡಿ. ನಿಜವಾಗಿಯೂ ನಾವು ಕಣ್ಣು ಮುಚ್ಕೊಂಡೆ ಹೋಗ್ತಾ ಇದೀವಿ ಭೌತಿಕ ಜಗತ್ತಿನಲ್ಲಿ, ಎಲ್ಲ ಹೋಗ್ತಾ ಇದೀವಿ, ಹೇಗ್ ಹೋಗ್ತಾ ಇದೀವಿ, ಏಕೆ ಹೋಗ್ತಾ ಇದೀವಿ, ಏನು ಗೊತ್ತಿಲ್ಲ. ಕಣ್ಣು ಮುಚ್ಕೊಂಡು ಓಡ್ತಾ ಇದ್ರು ಕೂಡ ನಾವು ಮುಗ್ಗರಿಸೋ ಸಾಧ್ಯತೆ ಇದ್ರು ಕೂಡ ಭಗವಂತ ಬಿಡೋದಿಲ್ಲ ನಮ್ಮ. ನೋಡಿ, ಅಷ್ಟು ನಮ್ಗೆ ನಂಬಿಕೆ ಇರ್ಬೇಕು ಕೃಷ್ಣನಲ್ಲಿ. ಅರೆ ಇದು ಹೇಗೆ ಅಂದ್ರೆ ಇದು ನಮ್ಮ ಶ್ರದ್ಧೆಯ ಮೇಲೆ ಅವಲಂಬಿತವಾಗಿದೆ. ನಮ್ಗನ್ಸಿದ್ರೆ ಇಲ್ಲ ಕೃಷ್ಣ ಏನ್ ನನ್ನ ಕಾಪಾಡಲ್ಲ, ಕೃಷ್ಣ ಅಂತಾನೆ ಆಯ್ತು ಸರಿ ನೀನು ಇಷ್ಟ, ನಾನ್ ಕಾಪಾಡಲ್ಲ ಅಂತ ನಿನ್ಗನ್ಸಾದ್ಮೇಲೆ ನಾನು ಯಾಕೆ ಅದನ್ನು ಬದಲಾಯಿಸ್ಬೇಕು? ಇಲ್ಲ ಕೃಷ್ಣ ನಿನ್ ಕಾಪಾಡ್ತೀವಿ, ಓಕೆ ಕಾಪಾಡ್ತೀನಿ. ಹೌದು, ಅದೇ ಸತ್ಯ ವಿಷಯ, ಅದ್ ಇವಾಗ ನಾವು ತೋರ್ಸ್ಕೊಡ್ತೀನಿ ನಿನ್ಗೆ ನಾನು ಹೇಗೆ ಕಾಪಾಡ್ತೀನಿ ಅಂತ. ಕಾಪಾಡ್ತಾನೆ, ಪ್ರಹ್ಲಾದ್ ಮಹಾರಾಜ ಹೇಳ್ತಾನೆ, ಹಿರಣ್ಯಕಶಿಪು ಎಲ್ಲ ಕಡೆ ಇದ್ದಾನೆ ನನ್ನ ಭಗವಂತ, ಈ ಕಂಬದಲ್ಲೂ ಇದ್ದಾನೆ, ಹ್ಞೂ ಕಂಬದಲ್ಲಿ ಇದ್ದಾನೆ, ಭಗವಂತ ಪ್ರಕಟನ ಆಗ್ತಾನೆ ಅವರು ಕಂಬದಿಂದ. ಅದರಿಂದ ಈ ಒಂದು ನಂಬಿಕೆ ಇರಬೇಕು ನಮ್ಗೆ, ನಮ್ಗೆ ಕೃಷ್ಣ ನಮ್ ಮುಂದೆ ಕಂಡು ನಮ್ಮ ಜೊತೆ ಮಾತಾಡೋ ತರ ಇದ್ದಿದ್ರೆ ನಮ್ಗೆ ಅವಾಗ ಬಹಳ ಸುಲಭವಾಗಿ ನಂಬಿಕೆ ಬರ್ತಾ ಇತ್ತು. ಆದ್ರೆ ಕೃಷ್ಣ ಅದೆಲ್ಲ ಮಾಡಲ್ಲ, ಯಾಕಂದ್ರೆ ನಮ್ಗೆ ಯೋಗ್ಯತೆ ಇಲ್ಲ ಮೊದಲು. ಎರಡನೇದು, ನನ್ನ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಾನು ನನ್ನ ಶುದ್ಧ ಭಕ್ತರ ಮೂಲಕ ಈ ಎಲ್ಲ ಜ್ಞಾನವನ್ನು ಕೊಟ್ಟಿದ್ದೀನಿ, ಅದು ನನ್ನಷ್ಟೇ ಅಧಿಕೃತವಾದದ್ದು, ನನಗೆ ಸಮ ಅಂತ ಅವರು ಎಷ್ಟು ಅದನ್ನ ಎಷ್ಟು ಶ್ರದ್ಧೆಯಿಂದ ಸ್ವೀಕಾರ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೇನೆ ಭಗವಂತ. ಓ
ಶ್ಲೋಕದಲ್ಲಿ ಹೇಳಿದಾರಲ್ಲ, ಶರಣಾಗತನಾದ್ರೆ ಕೃಷ್ಣ ಸ್ವೀಕಾರ, ಅದು ಕೃಷ್ಣ ತಾನೇ ಹೇಳ್ತಾರ. ನಾನೇ ಇರ್ಬೇಕಾ, ನನ್ನ ಮಾತನ್ನ ನಂಬಕ್ಕಾಗಲ್ವ ಅವನ್ಗೆ? ಇದು ಶ್ರದ್ಧೆಯ ವಿಷಯ, ಶ್ರದ್ಧೆಯ ವಿಷಯ. ಶ್ರವಣ ಕೇವಲ ಎಲ್ಲ ದರ್ಶನದಿಂದ ಮಾತ್ರ ಆಗೋದಿಲ್ಲ, ಕಣ್ಣುಗಳಿಂದ ಮಾತ್ರ ಆಗೋದಿಲ್ಲ, ಶ್ರವಣದಿಂದಲೇ ಎಲ್ಲವೂ ಆಗೋದು. ಶ್ರವಣ ಮಾತ್ರದಿಂದ ನಾವು ತಿಳ್ಕೋಬೇಕು, ಹೇಗೆ ನಾನು ಭಗವಂತನಿಗೆ ಶರಣಾಗತನಾಗೋದು, ಭಗವಂತ ನನ್ನ ಹೇಗೆ ರಕ್ಷಿಸ್ತಾನೆ ಅಂತ ಮಾತು ಕೊಟ್ಟಿದ್ದಾನೆ, ಭರವಸೆ ಕೊಟ್ಟಿದ್ದಾನೆ. ಇವೆಲ್ಲವನ್ನ ನಾವು ಶ್ರವಣ ಮಾಡಿ ತಿಳ್ಕೊಂಡು ಅದನ್ನ ನಾವು ಸ್ವೀಕಾರ ಮಾಡೋಣ. ಇಲ್ಲೇ ನಿಲ್ಸೋಣ. ಭಾಗವತಂ ಕೀ ಜಯ ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಜಯ ಸಮವೇತ ಗೌರವ ಶ್ರೀ ಕೃಷ್ಣ ಏನಾದ್ರು ಪ್ರಶ್ನೆ